ಮಾಡೋಕ್ಕೆ ಬರಲ್ಲ, ನಂಬರ್ ಒನ್. ನಂಬರ್ ಟೂ, ನಿಮಗೆ ನಿಮ್ಮ ಲ್ಯಾಂಡ್ ನೀವು ಕೊಟ್ಟಿದ್ದೀರಾ ಅಂತ ನಿಜ ಅಂತಂದರೆ ಪ್ರಪೋರ್ಷನೆಟ್ಲಿ ನಿಮಗೆ ಬರೋದು 2 ಸೈಟು, 14 ಸೈಟ್ ಬರೋಲ್ಲ. ನಂಬರ್ ತ್ರೀ, ಅವ್ರಿಗೆ ಆ ಓನರ್ಶಿಪ್ಪು ಎಲ್ಲಿಂದ ಬಂತು, ಟ್ರೇಸಿಂಗ್ ಆಫ್ ಟೈಟಲೇ ಇಲ್ಲ. ಅಕ್ಯೂಸ್ ನಂಬರ್ ಫೋರ್, ನಾವು ಹಾಕಿರೋದು ದೇವರಾಜು ಅಂತ. ಅವ್ರಿಗೆ ಇಬ್ಬರು ಬ್ರದರ್ಸ್ ಇದ್ದರು, ದೇವರಾಜು ಅವ್ರ ಇನ್ನೊಬ್ಬರು ಬ್ರದರು ಮೈಲಾರಯ್ಯಗೆ ಅವರು ರೆಲಿಂಕ್ವಿಶ್ಮೆಂಟ್ ಡೀಡ್ ಅಂತ ಕೊಟ್ಬಿಟ್ಟಿದ್ರು. ಸೊ ಯಾರಿಗೂ ಅಲ್ಲಿ ಹಕ್ಕಿಲ್ಲ. ಸಡನ್ನಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗುವಾಗ ದೇವರಾಜು ಮುಖಾಂತರ ಒಂದು ಅರ್ಜಿ ಕೊಟ್ಟು, ಇದು ನಮ್ಮ 3 ಎಕರೆ ನಮ್ಮದು, ನಮಗೆ ಅಕ್ವಿಸಿಷನ್ ಬೇಡ, ನಮಗೆ ಲ್ಯಾಂಡ್ ವಾಪಸ್ ಕೊಡಿ ಅಂತ ಹಾಕಿ, ಮೂಡ ಅವರು ಅದನ್ನು ಮಾತ್ರ ಡಿನೋಟಿಫೈ ಮಾಡ್ತಾರೆ. ಆಲ್ರೆಡಿ ಫೈನಲ್ ನೋಟಿಫಿಕೇಷನ್ ಆಗೋಗಿದೆ, ಸೈಟ್ಸ್ ಎಲ್ಲ ಬೇರೆಯವ್ರಿಗೆ ಅಲಾಟ್ಮೆಂಟ್ ಆಲ್ರೆಡಿ ಆಗೋಗಿದೆ. ಈ ಏರಿಯಾದು ಸ್ಪೆಸಿಫಿಕ್ಲಿ ಆಲ್ರೆಡಿ ಬೇರೆಯವ್ರಿಗೆ ಮಾಡಿಬಿಟ್ಟಿದ್ದಾರೆ. ಆ ಥರ ಇರುವಾಗ ಇವ್ರಿಗೆ ಎಲ್ಲಿ ಹಕ್ಕು ಬಂತು ಅಂತ. ಇನ್ನೊಂದು, ಒಂದು ಕಡೆ ಡಿನೋಟಿಫಿಕೇಷನ್ ಮಾಡಿ ಅಂತ ಹೇಳಿ ಡಿನೋಟಿಫೈ ಮಾಡಿ ಲ್ಯಾಂಡ್ನ ಅಗ್ರಿಕಲ್ಚರಲಿಂದ ನಾನ್ ಅಗ್ರಿಕಲ್ಚರಲ್ ಪರ್ಪಸ್ಗೆ ಕನ್ವರ್ಷನ್ನು ಮಾಡಿಕೊಂಡು ಸಡನ್ನಾಗಿ ಪವರಲ್ಲಿ ಇಲ್ಲ ಇರುವಾಗ ಏನು ನಡೆಯಲ್ಲ. ತಿರ್ಗಾ ಏನಾಗತ್ತೆ, ವಾಪಸ್ ಬಂದ ಮೇಲೆ ಸಡನ್ನಾಗಿ ಆಯಿತು ನಮಗೆ ಡಿನೋಟಿಫಿಕೇಷನ್ ಬೇಡ, ನಮ್ಮ ಲ್ಯಾಂಡ್ನ ನೀವು ತಗೊಂಡಿದ್ದೀರ ಅಲ್ಲ, ನಮಗೆ ಕಾಂಪನ್ಸೇಷನ್ರಿ ಸೈಟ್ಸ್ ಕೊಡಿ ಅಂತ. ಒಂದು ಕಡೆ ನೀವು ಹೇಳ್ತೀರಾ ಡಿನೋಟಿಫಿಕೇಷನ್ ಆಗಿದೆ ಅಂತ, ಇನ್ನೊಂದು ಕಡೆ ಹೇಳ್ತೀರಾ ನೀವು ಆಲ್ರೆಡಿ ಅಕ್ವೈರ್ ಮಾಡಿಬಿಟ್ಟಿದ್ದೀರಾ, ಸೊ ನಮಗೆ ಕಾಂಪನ್ಸೇಟ್ರಿ ಸೈಟ್ಸ್ ಕೊಡಿ ಅಂತ. 50-50 ಸ್ಕೀಮಲ್ಲಿ 50-50 ಸ್ಕೀಮ್ ಆಮೇಲೆ ಅವರೇ ವಿಡ್ರಾ ಮಾಡ್ಕೋತಾರೆ. ಸೊ ಈ 14 ಸೈಟ್ ಬರೋದಿಲ್ಲ. ನಿಮಗೆ ನಿಜವಾಗ್ಲೂ ಹಕ್ಕಿದ್ರೆ 2 ಸೈಟ್ ಬರುತ್ತೆ, ಹಕ್ಕಂತೂ ಇಲ್ಲ ಯಾಕಂದರೆ ಟ್ರೇಸಿಂಗ್ ಆಫ್ ಟೈಟಲ್ ಇಲ್ಲ. ಸೊ ಈ ಎಂಟೈರ್ ಪ್ರೊಸೀಡಿಂಗ್ ಬಿಫೋರ್ ಮೂಡ, ಅವರು ಹೆಂಗೆ ಆರ್ಡರ್ಸ್ ಮಾಡಿದ್ದಾರೆ, ಅರ್ಜಿ ಹೆಂಗೆ ಕೊಟ್ಟಿದ್ದಾರೆ, ಬ್ಯಾಕ್ ಡೇಟ್ ಆರ್ಡರ್ ಆಗುತ್ತೆ, ಸಬ್ಸಿಕ್ವೆಂಟ್ ಅರ್ಜಿ ಆಗುತ್ತೆ, ಇವೆಲ್ಲ ದಾಖಲೆ ಕೊಟ್ಟಿದ್ದೀವಿ. ಬೇಸ್ಡ್ ಆನ್ ಆಲ್ ದ ಪೇಪರ್ಸ್ ದಟ್ ಹ್ಯಾವ್ ಬೀನ್ ಸಬ್ಮಿಟೆಡ್, ದ ಡಾಕ್ಯುಮೆಂಟ್ಸ್ ದಟ್ ಹ್ಯಾವ್ ಬೀನ್ ಸಬ್ಮಿಟೆಡ್ ಬಿಫೋರ್ ದ ಕೋರ್ಟ್, ಇಟ್ಸ್ ವೆರಿ ಕ್ಲಿಯರ್ ಇಟ್ ಇಸ್ ಫೇಕ್ ಡಾಕ್ಯುಮೆಂಟ್ ಅಂತ. ಇಲ್ಲ, ನನಗೆ ಹಕ್ಕಿದ್ರೇ ನಾನು ನಿಮಗೆ ಗಿಫ್ಟ್ ಡೀಡ್ ಮಾಡ್ಬೋದು. ನನಗೆ ಹಕ್ಕೇ ಇಲ್ಲ ಅಂತಂದರೆ ಗಿಫ್ಟ್ ಡೀಡ್ ಎಲ್ಲಿಂದ ಬರುತ್ತೆ? ಸೊ ದೇವರಾಜು ಅವ್ರು ಏನು ಮಾಡ್ತಾರೆ, ಹಾನರಬಲ್ ಚೀಫ್ ಮಿನಿಸ್ಟರ್ ಅವ್ರ ಬ್ರದರ್ ಇನ್ ಲಾಗೆ ಅವರು ಸೇಲ್ ಮಾಡ್ತಾರೆ. ಅವ್ರೇನು ಮಾಡ್ತಾರೆ, ಅವರು ಅವ್ರ ಸಿಸ್ಟರ್ಗೆ ಕೊಡ್ತಾರೆ. ಸಿಸ್ಟರ್ ಇಸ್ ನನ್ ಅದರ್ ದೆನ್ ದಿ ವೈಫ್ ಆಫ್ ದಿ ಆನರಬಲ್ ಚೀಫ್ ಮಿನಿಸ್ಟರ್. ಸೊ ಈ ಲಿಂಕ್ನ ನಾವು ತೋರಿಸಿದ್ವಿ ಕೋರ್ಟ್ಗೆ. ಅದನ್ನು ಈಗ ದಾಖಲೆ ಎಲ್ಲ ನೋಡಿದರೆ ಇಟ್ ಇಸ್ ವೆರಿ ಕ್ಲಿಯರ್, ಆ ಟೈಟಲ್ ಸೇಲ್ ಡೀಡ್ ಅವರು ದೇವರಾಜು ಮಾಡುವಾಗ ದೇವರಾಜು ನನಗೆ ಹೆಂಗೆ ಈ ಪ್ರಾಪರ್ಟಿ ಬಂತು ಅಂತಲೂ ಹೇಳಿಲ್ಲ ಅದರಲ್ಲಿ. ಸೊ ಟ್ರೇಸಿಂಗ್ ಆಫ್ ಟೈಟಲೇ ಇಲ್ಲ ಅದರಲ್ಲಿ. ಸೊ ಕೋರ್ಟ್ಸ್ ಇಲ್ಲ, ಹಾಂ, ಸೇಲ್ ಡೀಡ್ ಪೇಪರ್ಸ್ ಡೇಟ್ಸು ಇಲ್ಲ ಅದರಲ್ಲಿ. ಸೊ ಕೋರ್ಟ್ಗೆ ನಾವು ಒಂದೊಂದಾಗಿ ನಾವು ಎಲ್ಲ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗಿದ್ವಿ. The court gives a PCR numbering on 13th, then the case will proceed. Anything else? The courts are very clear on all of this. You don't need an official letter from the Honorable Chief Minister stating do this or do that to show that he has a role. If the wife of somebody in power has utilized the person's power and gained illegally by that, then it also shows that there is illegal gratification there. Number two, she is a housewife, she does not earn her on her own. So then where does all of this come from? Adike nan en heltirodu avurdu direct role establish madakke bekagilla. Courts are very clear, hentiyagi neevu ನಿಮ್ಮ ಹಸ್ಬೆಂಡ್ ಪವರಲ್ಲಿ ಇರುವಾಗ ನೀವು ಏನಾದರೂ ಬೆನಿಫಿಟ್ ಮಾಡಿಕೊಂಡ್ರೆ ಅವ್ರಿಗೂ ಬೆನಿಫಿಟೇ. ಸೊ ಇಂಡೈರೆಕ್ಟೋ ಡೈರೆಕ್ಟೋ ರಿಲೇಶನ್ಶಿಪ್ ನಾವು ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ ಅಷ್ಟು ಸಾಕು. ಸಿ ಎಂ ಮೇಲೆ ಅಲಿಗೇಷನ್ಸ್ ಮಾಡ್ತಾ ಇದ್ರಿ, ಬಟ್ ಈ ಫ್ರಾಡ್ ಸೇಲ್ ಡೀಡ್ ಇರ್ಬೋದು
ಅಧಿಕಾರ ಇದು ಸ್ಯಾಂಕ್ಷನ್ ಮಾಡಿರೋ ಅಫಿಷಿಯಲ್ಸ್ ಇರ್ಬೋದು, ಇವ್ರನ್ನ ಅಕ್ಯೂಸ್ಡ್, ಇವರು ಪ್ರಾಪರ್ ಆಗಿ ಭಾಗಿಯಾಗಿದ್ದಾರೆ, ಇವ್ರನ್ನ ಅಕ್ಯೂಸ್ಡ್ ಮಾಡದೆ ಸಿಎಂ ಕುಟುಂಬದವ್ರು ಇಲ್ಲ, ನಾವು ಅದರ್ಸ್ನು ಅಂತ ಹಾಕಿದ್ವಿ, ದೇ ವಿಲ್ ಬಿ ಆಡೆಡ್ ಆನ್ ಲೇಟರ್ ಒನ್ಸ್ ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಅಂಡ್ ವಿ ಆರ್ ಏಬಲ್ ಟು. ಪಾರ್ಟಿಸಿಪೇಟ್ ಆಗಿದ್ದಾರೆ, ಫಸ್ಟ್ ಅವ್ರು ಆಗ್ಬೇಕಲ್ವಾ? ಯಾರು ಪಾರ್ಟಿಸಿಪೇಟ್ ಆಗಿರೋರು? ಅಧಿಕಾರಿಗಳು, ಡಿ ಮೂಡ ಕಮಿಷನರ್ ಇರ್ಬೋದು, ಡಿ ಸಿ ಇರ್ಬೋದು, ಇವ್ರು ದೇ ಆರ್ ಪಾರ್ಟಿಸಿಪೇಟ್ ಆಲ್ರೆಡಿ. ಆಯ್ತು, ಡೈರೆಕ್ಟ್ಲಿ ಬಿಟ್ ಅವ್ರನ್ನ ಮಾಡಿದ ಯಾರು ಬೆನಿಫಿಟ್ ಆಗಿರೋರನ್ನ ಮೊದಲು ನಾವು ಅಕ್ಯೂಸ್ ಮಾಡ್ತೀವಿ. ಆಯ್ತಾ, ಯಾರನ್ನ ಹೇಳಿ ಅವರು ಆರ್ಡರ್ ತಗೊಂಡಿದಾರೋ ಅದು ಆಮೇಲೆ ಬರುತ್ತೆ. ಈಗ ಮೊದಲು ಅಕ್ಯೂಸ್ ನಂಬರ್ ಟೂ ಅವ್ರಿಗೆ ಗಿಫ್ಟ್ ಡೀಡ್ ಆಗಿದೆ, ಅಕ್ಯೂಸ್ ನಂಬರ್ ತ್ರೀ ಅವ್ರಿಗೆ ಸೇಲ್ ಡೀಡ್ ಆಗಿದೆ, ಅಕ್ಯೂಸ್ ನಂಬರ್ ಫೋರ್ ಅವ್ರಿಗೆ ಹಕ್ಕು ಇಲ್ಲ, ಅವರು ಸೇಲ್ ಮಾಡಿದ್ದಾರೆ, ಅವ್ರು ಮೇನ್ ಮಾಡಿದ್ವಿ. ಯಾರಿಂದ ಇದೆಲ್ಲ ಆಗಿರೋದು, ಯಾರಿಗೆ ಆ 14 ಸೈಟ್ ಯಾರಿಗೆ ಬೆನಿಫಿಟ್ ಬಂತು ಅವ್ರನ್ನೂ ಮಾಡಿದ್ವಿ ಅಷ್ಟೇ. ಆಮೇಲೆ 2005 ಹೇಳ್ತಾರೆ. ನಾನು ಜಡ್ಜ್ಗೆ ಎನ್ಕ್ವೈರಿ ಶುಡ್ ಟೇಕ್ ಪ್ಲೇಸ್ ವೆದರ್ ಇಟ್ ಇಸ್ ಸಿಬಿಐ ಆರ್ ಎನಿ ಅಥಾರಿಟಿ ದಟ್ ದ ಕೋರ್ಟ್ ಡಿಸೈಡ್ಸ್. ಅವರು ಮಾಲೀಕತ್ವ ಇಲ್ಲ ಅನ್ನೋದಾದ್ರೆ ರಿಯಲ್ ಅದರ ಮಾಲೀಕರು ಟೈಟಲ್ ಯಾರಿಗಿದೆ? ಮೈಲಾರಯ್ಯ. ಮೈಲಾರಯ್ಯನ ನಿಂಗಯ್ಯ ಏನ್ ಮಾಡಿದ್ರು, ಆಕ್ಷನ್ ಅಲ್ಲಿ ತಗೊಂಡ್ರು, ಆಕ್ಷನ್ ಪರ್ಚೇಸ್ ತಗೊಂಡ್ರು 3 acres. 1968 ಅಲ್ಲಿ 3 ಇತ್ತು. ಆ 1968 ಅಲ್ಲಿ ಇಬ್ರು ಮಕ್ಕಳು, ದಟ್ ಇಸ್ 3 brothers ಇದ್ರಲ್ಲ, ಒಬ್ರು ಬ್ರದರ್ಗೆ ಇಬ್ರು ಬ್ರದರ್ಸ್ ರೆಲಿಂಕ್ವಿಶ್ಮೆಂಟ್ ಡೀಡ್ ಮಾಡ್ಕೊಂಡ್ಬಿಟ್ರು. ಸೊ ಒನ್ ಬ್ರದರ್ ಬಿಕಮ್ಸ್ ದಿ ಅಬ್ಸಲ್ಯೂಟ್ ಓನರ್. ಅವ್ರು ಆಫ್ ಕೋರ್ಸ್ ಮಧ್ಯ ಒಂದು ಮಾರ್ಟ್ಗೇಜ್ ಡೀಡ್ ಮಾಡಿದ್ರು, ಅದಾದ್ಮೇಲೆ ಅದನ್ನ ರೆಲಿಂಕ್ವಿಶ್ಮೆಂಟ್ ಮಾಡಿ ಅದನ್ನ ಇದು ಮಾರ್ಟ್ಗೇಜ್ ವಾಪಸ್ ತಗೊಂಡು ಅವ್ರಿಗೆ ವಾಪಸ್ ಬಂತು. ಸೊ ಮೈಲಾರಯ್ಯ ಕಂಟಿನ್ಯೂ ಟು ಬಿ ದಿ ಅಬ್ಸಲ್ಯೂಟ್ ಓನರ್, ಅದರಲ್ಲಿ ಏನಿಲ್ಲ. ಈ ಆರ್ ಟಿ ಸಿ ಎಲ್ಲ ನೋಡಬೇಕು, ಆರ್ ಟಿ ಸಿ ಎಂಟ್ರಿ ಯಾರ್ದಿದೆ ಇದೆಲ್ಲ ಚೆಕ್ ಮಾಡಬೇಕು. ಸಡನ್ ಆಗಿ ಯಾರ್ದೋ ಆರ್ ಟಿ ಸಿ ಎಂಟ್ರಿ, ಸಡನ್ ಆಗಿ ಯಾರೋ ಪವರಲ್ಲಿ ಇರುವಾಗ ಒಂದು ದೇವರಾಜ್ ಬಂದು ಒಂದು ಆರ್ ಟಿ ಸಿ ಮಾಡ್ಕೊಂಡ್ರೆ ಅದು ಹೆಂಗ ಸಾಧ್ಯ ಅಂತ ನೋಡ್ಬೇಕು. ಅಕ್ವಿಸಿಷನ್ ಅಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ಅಕ್ವಿಸಿಷನ್ ಆದ್ಮೇಲೆ ಅವರು ಡೆಪಾಸಿಟ್ ಮಾಡಿದ್ದಾರೆ ಅಮೌಂಟ್ ಕೋರ್ಟಲ್ಲಿ. ಕೋರ್ಟಲ್ಲಿ ಒಂದ್ ಕಡೆ ಡೆಪಾಸಿಟ್ ಆಗಿದೆ, ಇನ್ನೊಂದ್ ಕಡೆ ನೀವು ಇಲ್ಲಿ ಕೇಳ್ತೀರಾ ನನ್ಗೆ ಮಾತ್ರ ಡಿ ನೋಟಿಫೈ, ನಮ್ಮ ಏರಿಯಾ ಮಾತ್ರ ಡಿ ನೋಟಿಫೈ ಮಾಡಿ ಅಂತ. ಡಿ ನೋಟಿಫಿಕೇಶನ್ ಮಾಡೋದು ಬರೋಲ್ಲ, ಫೈನಲ್ ನೋಟಿಫಿಕೇಶನ್ ಆಯಿತು, ಅಕ್ವಿಸಿಷನ್ ಆಯಿತು, ಅಲಾಟ್ಮೆಂಟ್ ಆಯಿತು, ಅದಾದ್ರೂ ಅಲ್ಲಿ ಆರ್ಡರ್ ಮಾಡ್ತಾರೆ ಡಿ ನೋಟಿಫೈ ಮಾಡಿ ಅಂತ. ಡಿ ನೋಟಿಫಿಕೇಶನ್ ಮಾಡಿದ್ಮೇಲೆ ಇವ್ರೇನ್ ಮಾಡ್ತಾರೆ, ಅಗ್ರಿಕಲ್ಚರ್ ಟು ನಾನ್ ಅಗ್ರಿಕಲ್ಚರ್ ಅದ್ ಮಾಡೋದೇ ಬರೋಲ್ಲ, ಯಾಕೆಂದ್ರೆ ಲೇಔಟ್ ಆಲ್ರೆಡಿ ಫಾರ್ಮ್ ಆಯ್ತು, ಅಗ್ರಿಕಲ್ಚರಲ್ ಸ್ಟೇಟಸ್ ಎಲ್ಲಿತ್ತು? ಇಲ್ವಲ್ಲ. ಅದು ಬಿಡಿ, ಅದಾದ್ಮೇಲೆ ನೀವೇ ಹೋಗಿ ನಮ್ ಸೈಟು ನಾನೇ ನಿಮ್ಗೆ ಕೊಡ್ತಾ ಇದ್ದೀನಿ, ನನಗೆ ಕಾಂಪೆನ್ಸೇಷನ್ ಕೊಡಿ ಅಂತ. ಸೈಟ್ ಎಲ್ಲಿಂದ ಬಂತು? ನೀವು ಹೇಳ್ತಿದ್ದೀರಾ ಯು ಹ್ಯಾವ್ ಟೇಕನ್ ಬೈ ಅಕ್ವಿಸಿಷನ್, ಸೊ ಯು ಗಿವ್ ಮೀ ಸೈಟ್ಸ್ ಇನ್ ಲ್ಯೂ. ನೀವೇ ಅಲ್ಲಿ ಡಿ ನೋಟಿಫಿಕೇಶನ್ ಮಾಡ್ಕೊಂಡ್ರಲ್ಲ, ಸೊ ಎಲ್ಲಿಂದ ನೀವು ಹೇಳ್ತೀರಾ ಯು ಹ್ಯಾವ್ ಅಕ್ವೈರ್ಡ್ ಮೈ ಸೈಟ್ಸ್ ಅಂತ, ಯು ಹ್ಯಾವ್ ಅಕ್ವೈರ್ಡ್ ಮೈ ಏರಿಯಾ ಅಂತ? ಇವತ್ತು ನಾವು ಆರ್ಗ್ಯುಮೆಂಟ್ ಮಾಡಿರೋದು ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡಬೇಕು ಅಂತ. ಪ್ರೈವೇಟ್ ಕಂಪ್ಲೇಂಟ್ ರಿಪೋರ್ಟು 13th ಇಟ್ಕೊಂಡಿದ್ದಾರೆ, ಅದು ನಂಬರ್ ಆದರೆ ಅದಾದಮೇಲೆ ನೋಟಿಸ್ ಇಶ್ಯೂ ಆಗುತ್ತೆ. ಆರ್ಗ್ಯುಮೆಂಟ್ ಮಾಡಿರೋದು ಮೇನ್ಲಿ ಮೂಡಲ್ಲಿ ಅಲಾಟ್ಮೆಂಟ್ ಆಫ್ ಸೈಟ್ಸ್ 14 ಸೈಟ್ ಆಗಿರೋದು, ಅದು ಮಾಡೋಕ್ಕೆ ಬರೋಲ್ಲ ಅಂತ. ಅಕ್ವಿಸಿಷನ್ ಮಾಡಿರೋದು ಏರಿಯಾ ಬೇರೆ, ಅಲೊಕೇಶನ್ ಆಫ್ ಸೈಟ್ಸ್ 14 ಸೈಟ್ಸ್ ಕೊಟ್ಟಿರೋದು ಬೇರೆ ಕಡೆ, ಅದು ಮಾಡೋಕ್ಕೆ ಬರೋಲ್ಲ. ನಂಬರ್ ಒನ್. ನಂಬರ್ ಟೂ, ನಿಮಗೆ ನಿಮ್ಮ ಲ್ಯಾಂಡ್ ನೀವು ಕೊಟ್ಟಿದ್ದೀರಾ ಅಂತ ನಿಜ ಅಂತಂದರೆ ಪ್ರಪೋರ್ಷನೆಟ್ಲಿ ನಿಮಗೆ ಬರೋದು 2 sites, 14 sites ಬರೋಲ್ಲ. ನಂಬರ್ 3, ಅವ್ರಿಗೆ ಆ ಓನರ್ಶಿಪ್ಪು ಎಲ್ಲಿಂದ ಬಂತು, ಟ್ರೇಸಿಂಗ್ ಆಫ್ ಟೈಟಲೇ ಇಲ್ಲ. ಅಕ್ಯೂಸ್ ನಂಬರ್ 4, ನಾವು ಹಾಕಿರೋದು ದೇವರಾಜು ಅಂತ,
ಅವ್ರಿಗೆ ಇಬ್ಬರು ಬ್ರದರ್ಸ್ ಇದ್ದರು, ದೇವರಾಜು ಅವ್ರ ಇನ್ನೊಬ್ಬರು ಬ್ರದರು ಮೈಲಾರಯ್ಯಗೆ ಅವರು ರೆಲಿಂಕ್ವಿಶ್ಮೆಂಟ್ ಡೀಡ್ ಅಂತ ಕೊಟ್ಬಿಟ್ಟಿದ್ರು. ಸೊ ಯಾರಿಗೂ ಅಲ್ಲಿ ಹಕ್ಕಿಲ್ಲ. ಸಡನ್ನಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗುವಾಗ ದೇವರಾಜು ಮುಖಾಂತರ ಒಂದು ಅರ್ಜಿ ಕೊಟ್ಟು, ಇದು ನಮ್ಮ 3 ಎಕರೆ ನಮ್ಮದು, ನಮಗೆ ಅಕ್ವಿಸಿಷನ್ ಬೇಡ, ನಮಗೆ ಲ್ಯಾಂಡ್ ವಾಪಸ್ ಕೊಡಿ ಅಂತ ಹಾಕಿ ಮೂಡ ಅವರು ಅದನ್ನು ಮಾತ್ರ ಡಿನೋಟಿಫೈ ಮಾಡ್ತಾರೆ. ಆಲ್ರೆಡಿ ಫೈನಲ್ ನೋಟಿಫಿಕೇಷನ್ ಆಗೋಗಿದೆ, ಸೈಟ್ಸ್ ಎಲ್ಲ ಬೇರೆಯವ್ರಿಗೆ ಅಲಾಟ್ಮೆಂಟ್ ಆಲ್ರೆಡಿ ಆಗೋಗಿದೆ, ಈ ಏರಿಯಾದು ಸ್ಪೆಸಿಫಿಕ್ಲಿ ಆಲ್ರೆಡಿ ಬೇರೆಯವ್ರಿಗೆ ಮಾಡಿಬಿಟ್ಟಿದ್ದಾರೆ. ಆ ಥರ ಇರುವಾಗ ಇವ್ರಿಗೆ ಎಲ್ಲಿ ಹಕ್ಕು ಬಂತು ಅಂತ. ಇನ್ನೊಂದು, ಒಂದು ಕಡೆ ಡಿನೋಟಿಫಿಕೇಷನ್ ಮಾಡಿ ಅಂತ ಹೇಳಿ ಡಿನೋಟಿಫೈ ಮಾಡಿ ಲ್ಯಾಂಡ್ನ ಅಗ್ರಿಕಲ್ಚರಲಿಂದ ನಾನ್ ಅಗ್ರಿಕಲ್ಚರಲ್ ಪರ್ಪಸ್ಗೆ ಕನ್ವರ್ಷನ್ನು ಮಾಡಿಕೊಂಡು ಸಡನ್ನಾಗಿ ಪವರಲ್ಲಿ ಇಲ್ಲ ಇರುವಾಗ ಏನು ನಡೆಯಲ್ಲ. ತಿರ್ಗಾ ಏನಾಗತ್ತೆ, ವಾಪಸ್ ಬಂದ ಮೇಲೆ ಸಡನ್ನಾಗಿ ಆಯಿತು ನಮಗೆ ಡಿನೋಟಿಫಿಕೇಷನ್ ಬೇಡ, ನಮ್ಮ ಲ್ಯಾಂಡ್ನ ನೀವು ತಗೊಂಡಿದ್ದೀರಲ್ಲ, ನಮಗೆ ಕಾಂಪನ್ಸೇಷನ್ ಸೈಟ್ಸ್ ಕೊಡಿ ಅಂತ. ಒಂದು ಕಡೆ ನೀವು ಹೇಳ್ತೀರಾ ಡಿನೋಟಿಫಿಕೇಷನ್ ಆಗಿದೆ ಅಂತ, ಇನ್ನೊಂದು ಕಡೆ ಹೇಳ್ತೀರಾ ನೀವು ಆಲ್ರೆಡಿ ಅಕ್ವೈರ್ ಮಾಡಿಬಿಟ್ಟಿದ್ದೀರಾ ಸೊ ನಮಗೆ ಕಾಂಪನ್ಸೇಟ್ರಿ ಸೈಟ್ಸ್ ಕೊಡಿ ಅಂತ. 50-50 ಸ್ಕೀಮಲ್ಲಿ 50-50 ಸ್ಕೀಮ್ ಆಮೇಲೆ ಅವರೇ ವಿಡ್ರಾ ಮಾಡ್ಕೋತಾರೆ. ಸೊ ಈ 14 ಸೈಟ್ ಬರೋದಿಲ್ಲ. ನಿಮಗೆ ನಿಜವಾಗ್ಲೂ ಹಕ್ಕಿದ್ರೆ 2 ಸೈಟ್ ಬರುತ್ತೆ, ಹಕ್ಕಂತೂ ಇಲ್ಲ ಯಾಕಂದರೆ ಟ್ರೇಸಿಂಗ್ ಆಫ್ ಟೈಟಲ್ ಇಲ್ಲ. ಸೊ ಈ ಎಂಟೈರ್ ಪ್ರೊಸೀಡಿಂಗ್ ಬಿಫೋರ್ ಮೂಡ, ಅವರು ಹೆಂಗೆ ಆರ್ಡರ್ಸ್ ಮಾಡಿದ್ದಾರೆ, ಅರ್ಜಿ ಹೆಂಗೆ ಕೊಟ್ಟಿದ್ದಾರೆ, ಬ್ಯಾಕ್ ಡೇಟ್ ಆರ್ಡರ್ ಆಗುತ್ತೆ, ಸಬ್ಸಿಕ್ವೆಂಟ್ ಅರ್ಜಿ ಆಗುತ್ತೆ, ಇವೆಲ್ಲ ದಾಖಲೆ ಕೊಟ್ಟಿದ್ದೀವಿ. ಬೇಸ್ಡ್ ಆನ್ ಆಲ್ ದ ಪೇಪರ್ಸ್ ದಟ್ ಹ್ಯಾವ್ ಬೀನ್ ಸಬ್ಮಿಟೆಡ್, ದ ಡಾಕ್ಯುಮೆಂಟ್ಸ್ ದಟ್ ಹ್ಯಾವ್ ಬೀನ್ ಸಬ್ಮಿಟೆಡ್ ಬಿಫೋರ್ ದ ಕೋರ್ಟ್, ಇಟ್ಸ್ ವೆರಿ ಕ್ಲಿಯರ್ ಇಟ್ ಇಸ್ ಫೇಕ್ ಡಾಕ್ಯುಮೆಂಟ್ ಅಂತ. ಇಲ್ಲ, ನನಗೆ ಹಕ್ಕಿದ್ರೇ ನಾನು ನಿಮಗೆ ಗಿಫ್ಟ್ ಡೀಡ್ ಮಾಡ್ಬೋದು, ನನಗೆ ಹಕ್ಕೇ ಇಲ್ಲ ಅಂತಂದರೆ ಗಿಫ್ಟ್ ಡೀಡ್ ಎಲ್ಲಿಂದ ಬರುತ್ತೆ? ಸೊ ದೇವರಾಜು ಅವ್ರು ಏನು ಮಾಡ್ತಾರೆ, ಹಾನರಬಲ್ ಚೀಫ್ ಮಿನಿಸ್ಟರ್ ಅವ್ರ ಬ್ರದರ್ ಇನ್ ಲಾಗೆ ಅವರು ಸೇಲ್ ಮಾಡ್ತಾರೆ. ಅವ್ರೇನು ಮಾಡ್ತಾರೆ, ಅವರು ಅವ್ರ ಸಿಸ್ಟರ್ಗೆ ಕೊಡ್ತಾರೆ. ಸಿಸ್ಟರ್ ಇಸ್ ನನ್ ಅದರ್ ದೆನ್ ದಿ ವೈಫ್ ಆಫ್ ದಿ ಆನರಬಲ್ ಚೀಫ್ ಮಿನಿಸ್ಟರ್. ಸೊ ಈ ಲಿಂಕ್ನ ನಾವು ತೋರಿಸಿದ್ವಿ ಕೋರ್ಟ್ಗೆ. ಅದನ್ನು ಈಗ ದಾಖಲೆ ಎಲ್ಲ ನೋಡಿದರೆ ಇಟ್ ಇಸ್ ವೆರಿ ಕ್ಲಿಯರ್, ಆ ಟೈಟಲ್ ಆ ಸೇಲ್ ಡೀಡ್ ಅವರು ದೇವರಾಜು ಮಾಡುವಾಗ ದೇವರಾಜು ನನಗೆ ಹೆಂಗೆ ಈ ಪ್ರಾಪರ್ಟಿ ಬಂತು ಅಂತಲೂ ಹೇಳಿಲ್ಲ ಅದರಲ್ಲಿ. ಸೊ ಟ್ರೇಸಿಂಗ್ ಆಫ್ ಟೈಟಲೇ ಇಲ್ಲ ಅದರಲ್ಲಿ. ಸೊ ಪೇಪರ್ಸ್ ಇಲ್ಲ, ಹಾಂ, ಸೇಲ್ ಡೀಡ್ ಪೇಪರ್ಸ್ ಡೇಟ್ಸು ಇಲ್ಲ ಅದರಲ್ಲಿ. ಸೊ ಕೋರ್ಟ್ಗೆ ನಾವು ಒಂದೊಂದಾಗಿ ನಾವು ಎಲ್ಲ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗಿದ್ವಿ. ದ ಕೋರ್ಟ್ ಗಿವ್ಸ್ ಅ ಪಿ ಸಿ ಆರ್ ನಂಬರಿಂಗ್ ಆನ್ 13th, ದೆನ್ ದ ಕೇಸ್ ವಿಲ್ ಪ್ರೊಸೀಡ್. ಎನಿಥಿಂಗ್ ಎಲ್ಸ್? ದ ಕೋರ್ಟ್ಸ್ ಆರ್ ವೆರಿ ಕ್ಲಿಯರ್ ಆನ್ ಆಲ್ ಆಫ್ ದಿಸ್. ಯು ಡೋಂಟ್ ನೀಡ್ ಅನ್ ಒಫಿಷಿಯಲ್ ಲೆಟರ್ ಫ್ರಮ್ ದ ಆನರಬಲ್ ಚೀಫ್ ಮಿನಿಸ್ಟರ್ ಸ್ಟೇಟಿಂಗ್ ಡೂ ದಿಸ್ ಆರ್ ಡೂ ದ್ಯಾಟ್ ಟು ಶೋ ದಟ್ ಹೀ ಹ್ಯಾಸ್ ಅ ರೋಲ್. ಇಫ್ ದ ವೈಫ್ ಆಫ್ ಸಂಬಡಿ ಇನ್ ಪವರ್ ಹ್ಯಾಸ್ ಯುಟಿಲೈಸ್ಡ್ ದ ಪರ್ಸನ್ಸ್ ಪವರ್ ಆ್ಯಂಡ್ ಗೇನ್ಡ್ ಇಲ್ಲೀಗಲಿ ಬೈ ದ್ಯಾಟ್, ದೆನ್ ಇಟ್ ಆಲ್ಸೋ ಶೋಸ್ ದಟ್ ದೇರ್ ಇಸ್ ಇಲ್ಲೀಗಲ್ ಗ್ರಾಟಿಫಿಕೇಷನ್ ದೇರ್. ನಂಬರ್ 2, ಶೀ ಈಸ್ ಅ ಹೌಸ್ ವೈಫ್, ಶೀ ಡಸ್ ನಾಟ್ ಅರ್ನ್ ಹರ್ ಓನ್ ಆನ್ ಹರ್ ಓನ್. ಸೊ ದೆನ್ ವೇರ್ ಡಸ್ ಆಲ್ ಆಫ್ ದಿಸ್ ಕಮ್ ಫ್ರಮ್? ಅದಕ್ಕೆ ನಾನೇನು ಹೇಳ್ತಿರೋದು, ಅವ್ರದ್ದು ಡೈರೆಕ್ಟ್ ರೋಲು ಎಸ್ಟಾಬ್ಲಿಷ್ ಮಾಡೋಕ್ಕೆ ಬೇಕಾಗಿಲ್ಲ. ಕೋರ್ಟ್ಸ್ ಆರ್ ವೆರಿ ಕ್ಲಿಯರ್, ಹೆಂಡತಿಯಾಗಿ ನೀವು ನಿಮ್ಮ ಹಸ್ಬೆಂಡ್ ಪವರಲ್ಲಿ ಇರುವಾಗ ನೀವು ಏನಾದರೂ ಬೆನಿಫಿಟ್ ಮಾಡಿಕೊಂಡ್ರೆ ಅವ್ರಿಗೂ ಬೆನಿಫಿಟೇ. ಸೊ ಇಂಡೈರೆಕ್ಟೋ ಡೈರೆಕ್ಟೋ ರಿಲೇಶನ್ಶಿಪ್ ನಾವು ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ ಅಷ್ಟು ಸಾಕು. ಇಲ್ಲ, ನಾವು ಅದರ್ಸ್ನು ಅಂತ ಹಾಕಿದ್ವಿ, ದೇ ವಿಲ್ ಬಿ ಆಡೆಡ್ ಆನ್ ಲೇಟರ್ ಒನ್ಸ್ ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಅಂಡ್ ವಿ ಆರ್ ಏಬಲ್ ಟು. ಪಾರ್ಟಿಸಿಪೇಟ್ ಆಗಿದ್ದಾರೆ, ಫಸ್ಟ್ ಅವ್ರು ಆಗಬೇಕಲ್ವಾ? ಯಾರು ಪಾರ್ಟಿಸಿಪೇಟ್ ಆಗಿರೋರು? ಅಧಿಕಾರಿಗಳು, ಡಿ ಮೂಡ ಕಮಿಷನರ್ ಇರ್ಬೋದು, ಡಿ ಸಿ ಇರ್ಬೋದು, ಇವ್ರು ದೇ ಆರ್ ಪಾರ್ಟಿಸಿಪೇಟ್.
ಆಲ್ರೆಡಿ ಆಯ್ತು ಡೈರೆಕ್ಟ್ಲಿ, ಬಟ್ ಅವರನ್ನ ಮಾಡಿ ಯಾರು ಬೆನಿಫಿಟ್ ಬೆನಿಫಿಟ್ ಆಗಿರೋರನ್ನ ಮೊದಲು ನಾವು ಅಕ್ಯೂಸ್ ಮಾಡ್ತೀವಿ. ಆಯ್ತಾ, ಯಾರನ್ನ ಹೇಳಿ ಅವರು ಆರ್ಡರ್ ತಗೊಂಡಿದಾರೋ ಅದು ಆಮೇಲೆ ಬರುತ್ತೆ. ಈಗ ಮೊದಲು ಅಕ್ಯೂಸ್ ನಂಬರ್ 2 ಅವ್ರಿಗೆ ಗಿಫ್ಟ್ ಡೀಡ್ ಆಗಿದೆ, ಅಕ್ಯೂಸ್ ನಂಬರ್ 3 ಅವ್ರಿಗೆ ಸೇಲ್ ಡೀಡ್ ಆಗಿದೆ, ಅಕ್ಯೂಸ್ ನಂಬರ್ 4 ಅವ್ರಿಗೆ ಹಕ್ಕು ಇಲ್ಲ ಅವರು ಸೇಲ್ ಮಾಡಿದ್ದಾರೆ, ಅವ್ರು ಮೇನ್ ಮಾಡಿದ್ವಿ. ಯಾರಿಂದ ಇದೆಲ್ಲ ಆಗಿರೋದು, ಯಾರಿಗೆ ಆ 14 ಸೈಟ್ ಯಾರಿಗೆ ಬೆನಿಫಿಟ್ ಬಂತು ಅವ್ರನ್ನೂ ಮಾಡಿದ್ವಿ ಅಷ್ಟೆ. ಆಮೇಲೆ 2005 ಹೇಳ್ತಾರೆ ನಾನು ಜಡ್ಜ್ಗೆ. ಎನ್ಕ್ವೈರಿ ಶುಡ್ ಟೇಕ್ ಪ್ಲೇಸ್ ವೆದರ್ ಇಟ್ ಇಸ್ ಸಿಬಿಐ ಆರ್ ಎನಿ ಅಥಾರಿಟಿ ದಟ್ ದಿ ಕೋರ್ಟ್ ಡಿಸೈಡ್ಸ್. ಅವರು ಮಾಲೀಕತ್ವ ಇಲ್ಲ ಅನ್ನೋದಾದ್ರೆ ರಿಯಲ್ ಅದರ ಮಾಲೀಕರು ಟೈಟಲ್ ಯಾರಿಗಿದೆ? ಮೈಲಾರಯ್ಯ. ಮೈಲಾರಯ್ಯನ ನಿಂಗಯ್ಯ ಏನ್ ಮಾಡಿದ್ರು, ಆಕ್ಷನ್ ಅಲ್ಲಿ ತಗೊಂಡ್ರು, ಆಕ್ಷನ್ ಪರ್ಚೇಸ್ ತಗೊಂಡ್ರು 3 acres. 1968 ಅಲ್ಲಿ 3 ಮಕ್ಳಿಗೆ ಇತ್ತು. ಆ 1968 ಅಲ್ಲಿ ಇಬ್ರು ಮಕ್ಕಳು, ದಟ್ ಇಸ್ 3 ಬ್ರದರ್ಸ್ ಇದ್ರಲ್ಲ, ಒಬ್ರು ಬ್ರದರ್ಗೆ ಇಬ್ರು ಬ್ರದರ್ಸ್ ರೆಲಿಂಕ್ವಿಶ್ಮೆಂಟ್ ಡೀಡ್ ಮಾಡ್ಕೊಂಡ್ಬಿಟ್ರು. ಸೊ ಒನ್ ಬ್ರದರ್ ಬಿಕಮ್ಸ್ ದಿ ಅಬ್ಸಲ್ಯೂಟ್ ಓನರ್. ಅವ್ರು ಆಫ್ ಕೋರ್ಸ್ ಮಧ್ಯ ಒಂದು ಮಾರ್ಟ್ಗೇಜ್ ಡೀಡ್ ಮಾಡಿದ್ರು, ಅದಾದ್ಮೇಲೆ ಅದನ್ನ ರೆಲಿಂಕ್ವಿಶ್ಮೆಂಟ್ ಮಾಡಿ ಅದನ್ನ ಇದು ಮಾರ್ಟ್ಗೇಜ್ ವಾಪಸ್ ತಗೊಂಡು ಅವ್ರಿಗೆ ವಾಪಸ್ ಬಂತು. ಸೊ ಮೈಲಾರಯ್ಯ ಕಂಟಿನ್ಯೂ ಟು ಬಿ ದಿ ಅಬ್ಸಲ್ಯೂಟ್ ಓನರ್, ಅದ್ರಲ್ಲಿ ಏನಿಲ್ಲ. ಈ ಆರ್ ಟಿ ಸಿ ಎಲ್ಲ ನೋಡಬೇಕು, ಆರ್ ಟಿ ಸಿ ಎಂಟ್ರಿ ಯಾರ್ದಿದೆ ಇದೆಲ್ಲ ಚೆಕ್ ಮಾಡಬೇಕು. ಸಡನ್ ಆಗಿ ಯಾರ್ದೋ ಆರ್ ಟಿ ಸಿ ಎಂಟ್ರಿ, ಸಡನ್ ಆಗಿ ಯಾರೋ ಪವರಲ್ಲಿ ಇರುವಾಗ ಒಂದು ದೇವರಾಜ್ ಬಂದು ಒಂದು ಆರ್ ಟಿ ಸಿ ಮಾಡ್ಕೊಂಡ್ರೆ ಅದು ಹೆಂಗ ಸಾಧ್ಯ ಅಂತ ನೋಡ್ಬೇಕು. ಅಕ್ವಿಸಿಷನ್ ಅಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ಅಕ್ವಿಸಿಷನ್ ಆದ್ಮೇಲೆ ಅವರು ಡೆಪಾಸಿಟ್ ಮಾಡಿದ್ದಾರೆ ಅಮೌಂಟ್ ಕೋರ್ಟಲ್ಲಿ. ಕೋರ್ಟಲ್ಲಿ ಒಂದ್ ಕಡೆ ಡೆಪಾಸಿಟ್ ಆಗಿದೆ, ಇನ್ನೊಂದ್ ಕಡೆ ನೀವು ಇಲ್ಲಿ ಕೇಳ್ತೀರಾ ನನ್ಗೆ ಮಾತ್ರ ಡಿನೋಟಿಫೈ, ನಮ್ಮ ಏರಿಯಾ ಮಾತ್ರ ಡಿನೋಟಿಫೈ ಮಾಡಿ ಅಂತ. ಡಿನೋಟಿಫಿಕೇಶನ್ ಮಾಡೋದು ಬರೋಲ್ಲ. ಫೈನಲ್ ನೋಟಿಫಿಕೇಶನ್ ಆಯಿತು, ಅಕ್ವಿಸಿಷನ್ ಆಯಿತು, ಅಲಾಟ್ಮೆಂಟ್ ಆಯಿತು, ಅದಾದ್ರೂ ಅಲ್ಲಿ ಆರ್ಡರ್ ಮಾಡ್ತಾರೆ ಡಿನೋಟಿಫೈ ಮಾಡಿ ಅಂತ. ಡಿನೋಟಿಫಿಕೇಶನ್ ಮಾಡಿದ್ಮೇಲೆ ಇವ್ರೇನ್ ಮಾಡ್ತಾರೆ, ಅಗ್ರಿಕಲ್ಚರ್ ಟು ನಾನ್ ಅಗ್ರಿಕಲ್ಚರ್ ಅದ್ ಮಾಡೋದೇ ಬರೋಲ್ಲ. ಯಾಕೆಂದ್ರೆ ಲೇಔಟ್ ಆಲ್ರೆಡಿ ಫಾರ್ಮ್ ಆಯ್ತು, ಅಗ್ರಿಕಲ್ಚರಲ್ ಸ್ಟೇಟಸ್ ಎಲ್ಲಿತ್ತು? ಇಲ್ವಲ್ಲ. ಅದು ಬಿಡಿ, ಅದಾದ್ಮೇಲೆ ನೀವೇ ಹೋಗಿ ನಮ್ ಸೈಟು ನಾನೇ ನಿಮ್ಗೆ ಕೊಡ್ತಾ ಇದ್ದೀನಿ, ನನಗೆ ಕಾಂಪೆನ್ಸೇಷನ್ ಕೊಡಿ ಅಂತ. ಸೈಟ್ ಎಲ್ಲಿಂದ ಬಂತು? ನೀವು ಹೇಳ್ತಿದ್ದೀರಾ ಯು ಹ್ಯಾವ್ ಟೇಕನ್ ಬೈ ಅಕ್ವಿಸಿಷನ್, ಸೊ ಯು ಗಿವ್ ಮೀ ಸೈಟ್ಸ್ ಇನ್ ಲ್ಯೂ. ನೀವೇ ಅಲ್ಲಿ ಡಿನೋಟಿಫಿಕೇಶನ್ ಮಾಡ್ಕೊಂಡ್ರಲ್ಲ, ಸೊ ಎಲ್ಲಿಂದ ನೀವು ಹೇಳ್ತೀರಾ ಯು ಹ್ಯಾವ್ ಅಕ್ವೈರ್ಡ್ ಮೈ ಸೈಟ್ಸ್ ಅಂತ, ಯು ಹ್ಯಾವ್ ಅಕ್ವೈರ್ಡ್ ಮೈ ಏರಿಯಾ ಅಂತ? ಇವತ್ತು ನಾವು ಆರ್ಗ್ಯುಮೆಂಟ್ ಮಾಡಿರೋದು ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡಬೇಕು ಅಂತ. ಪ್ರೈವೇಟ್ ಕಂಪ್ಲೇಂಟ್ ರಿಪೋರ್ಟು 13th ಇಟ್ಕೊಂಡಿದ್ದಾರೆ, ಅದು ನಂಬರ್ ಆದರೆ ಅದಾದಮೇಲೆ ನೋಟಿಸ್ ಇಶ್ಯೂ ಆಗುತ್ತೆ. ಆರ್ಗ್ಯುಮೆಂಟ್ ಮಾಡಿರೋದು ಮೇನ್ಲಿ ಮೂಡಲ್ಲಿ ಅಲಾಟ್ಮೆಂಟ್ ಆಫ್ ಸೈಟ್ಸ್ 14 ಸೈಟ್ ಆಗಿರೋದು, ಅದು ಮಾಡೋಕ್ಕೆ ಬರೋಲ್ಲ ಅಂತ. ಅಕ್ವಿಸಿಷನ್ ಮಾಡಿರೋದು ಏರಿಯಾ ಬೇರೆ, ಅಲೊಕೇಶನ್ ಆಫ್ ಸೈಟ್ಸ್ 14 ಸೈಟ್ಸ್ ಕೊಟ್ಟಿರೋದು ಬೇರೆ ಕಡೆ, ಅದು ಮಾಡೋಕ್ಕೆ ಬರೋಲ್ಲ. ನಂಬರ್ 1. ನಂಬರ್ 2, ನಿಮಗೆ ನಿಮ್ಮ ಲ್ಯಾಂಡ್ ನೀವು ಕೊಟ್ಟಿದ್ದೀರಾ ಅಂತ ನಿಜ ಅಂತಂದರೆ ಪ್ರಪೋರ್ಷನೇಟ್ಲಿ ನಿಮಗೆ ಬರೋದು 2 ಸೈಟು, 14 ಸೈಟ್ ಬರೋಲ್ಲ. ನಂಬರ್ 3, ಅವ್ರಿಗೆ ಆ ಓನರ್ಶಿಪ್ಪು ಎಲ್ಲಿಂದ ಬಂತು, ಟ್ರೇಸಿಂಗ್ ಆಫ್ ಟೈಟಲೇ ಇಲ್ಲ. ಅಕ್ಯೂಸ್ ನಂಬರ್ 4 ನಾವು ಹಾಕಿರೋದು ದೇವರಾಜು ಅಂತ, ಅವ್ರಿಗೆ ಇಬ್ಬರು ಬ್ರದರ್ಸ್ ಇದ್ದರು, ದೇವರಾಜು ಅವ್ರ ಇನ್ನೊಬ್ಬರು ಬ್ರದರು ಮೈಲಾರಯ್ಯಗೆ ಅವರು ರೆಲಿಂಕ್ವಿಶ್ಮೆಂಟ್ ಡೀಡ್ ಅಂತ ಕೊಟ್ಬಿಟ್ಟಿದ್ರು. ಸೊ ಯಾರಿಗೂ ಅಲ್ಲಿ ಹಕ್ಕಿಲ್ಲ. ಸಡನ್ನಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗುವಾಗ ದೇವರಾಜು ಮುಖಾಂತರ ಒಂದು ಅರ್ಜಿ ಕೊಟ್ಟು ಇದು ನಮ್ಮ 3 acres ನಮ್ಮದು,
ನಮಗೆ ಅಕ್ವಿಸಿಷನ್ ಬೇಡ, ನಮಗೆ ಲ್ಯಾಂಡ್ ವಾಪಸ್ ಕೊಡಿ ಅಂತ ಹಾಕಿ ಮೂಡ ಅವರು ಅದನ್ನು ಮಾತ್ರ ಡಿನೋಟಿಫೈ ಮಾಡ್ತಾರೆ. ಆಲ್ರೆಡಿ ಫೈನಲ್ ನೋಟಿಫಿಕೇಷನ್ ಆಗೋಗಿದೆ, ಸೈಟ್ಸ್ ಎಲ್ಲ ಬೇರೆಯವ್ರಿಗೆ ಅಲಾಟ್ಮೆಂಟ್ ಆಲ್ರೆಡಿ ಆಗೋಗಿದೆ. ಈ ಏರಿಯಾದು ಸ್ಪೆಸಿಫಿಕ್ಲಿ ಆಲ್ರೆಡಿ ಬೇರೆಯವ್ರಿಗೆ ಮಾಡಿಬಿಟ್ಟಿದ್ದಾರೆ. ಆ ಥರ ಇರುವಾಗ ಇವ್ರಿಗೆ ಎಲ್ಲಿ ಹಕ್ಕಿನ ಹಕ್ಕು ಬಂತು ಅಂತ. ಇನ್ನೊಂದು, ಒಂದು ಕಡೆ ಡಿನೋಟಿಫಿಕೇಷನ್ ಮಾಡಿ ಅಂತ ಹೇಳಿ ಡಿನೋಟಿಫೈ ಮಾಡಿ ಲ್ಯಾಂಡ್ನ ಅಗ್ರಿಕಲ್ಚರಲಿಂದ ನಾನ್ ಅಗ್ರಿಕಲ್ಚರಲ್ ಪರ್ಪಸ್ಗೆ ಕನ್ವರ್ಷನ್ನು ಮಾಡಿಕೊಂಡು ಸಡನ್ನಾಗಿ ಪವರಲ್ಲಿ ಇಲ್ಲ ಇರುವಾಗ ಏನು ನಡೆಯಲ್ಲ. ತಿರ್ಗಾ ಏನಾಗತ್ತೆ, ವಾಪಸ್ ಬಂದ ಮೇಲೆ ಸಡನ್ನಾಗಿ ಆಯಿತು ನಮಗೆ ಡಿನೋಟಿಫಿಕೇಷನ್ ಬೇಡ, ನಮ್ಮ ಲ್ಯಾಂಡನ್ನ ನೀವು ತಗೊಂಡಿದ್ದೀರಲ್ಲ, ನಮಗೆ ಕಾಂಪನ್ಸೇಷನ್ ಸೈಟ್ಸ್ ಕೊಡಿ ಅಂತ. ಒಂದು ಕಡೆ ನೀವು ಹೇಳ್ತೀರಾ ಡಿನೋಟಿಫಿಕೇಷನ್ ಆಗಿದೆ ಅಂತ, ಇನ್ನೊಂದು ಕಡೆ ಹೇಳ್ತೀರಾ ನೀವು ಆಲ್ರೆಡಿ ಅಕ್ವೈರ್ ಮಾಡಿಬಿಟ್ಟಿದ್ದೀರಾ ಸೊ ನಮಗೆ ಕಾಂಪನ್ಸೇಟ್ರಿ ಸೈಟ್ಸ್ ಕೊಡಿ ಅಂತ. 50-50 ಸ್ಕೀಮಲ್ಲಿ, 50-50 ಸ್ಕೀಮ್ ಆಮೇಲೆ ಅವರೇ ವಿಡ್ರಾ ಮಾಡ್ಕೋತಾರೆ. ಸೊ ಈ 14 ಸೈಟ್ ಬರೋದಿಲ್ಲ. ನಿಮಗೆ ನಿಜವಾಗ್ಲೂ ಹಕ್ಕಿದ್ರೆ 2 ಸೈಟ್ ಬರುತ್ತೆ, ಹಕ್ಕಂತೂ ಇಲ್ಲ ಯಾಕಂದರೆ ಟ್ರೇಸಿಂಗ್ ಆಫ್ ಟೈಟಲ್ ಇಲ್ಲ. ಸೊ ಈ ಎಂಟೈರ್ ಪ್ರೊಸೀಡಿಂಗ್ ಬಿಫೋರ್ ಮೂಡ, ಅವರು ಹೆಂಗೆ ಆರ್ಡರ್ಸ್ ಮಾಡಿದ್ದಾರೆ, ಅರ್ಜಿ ಹೆಂಗೆ ಕೊಟ್ಟಿದ್ದಾರೆ, ಬ್ಯಾಕ್ ಡೇಟ್ ಆರ್ಡರ್ ಆಗುತ್ತೆ, ಸಬ್ಸಿಕ್ವೆಂಟ್ ಅರ್ಜಿ ಆಗುತ್ತೆ, ಇವೆಲ್ಲ ದಾಖಲೆ ಕೊಟ್ಟಿದ್ದೀವಿ. ಬೇಸ್ಡ್ ಆನ್ ಆಲ್ ದ ಪೇಪರ್ಸ್ ದಟ್ ಹ್ಯಾವ್ ಬೀನ್ ಸಬ್ಮಿಟೆಡ್, ದ ಡಾಕ್ಯುಮೆಂಟ್ಸ್ ದಟ್ ಹ್ಯಾವ್ ಬೀನ್ ಸಬ್ಮಿಟೆಡ್ ಬಿಫೋರ್ ದ ಕೋರ್ಟ್, ಇಟ್ಸ್ ವೆರಿ ಕ್ಲಿಯರ್. ಇಟ್ ಇಸ್ ಫೇಕ್ ಡಾಕ್ಯುಮೆಂಟ್ ಅಂತ ಇಲ್ಲ. ನನಗೆ ಹಕ್ಕಿದ್ರೇ ನಾನು ನಿಮಗೆ ಗಿಫ್ಟ್ ಡೀಡ್ ಮಾಡ್ಬೋದು, ನನಗೆ ಹಕ್ಕೇ ಇಲ್ಲ ಅಂತಂದರೆ ಗಿಫ್ಟ್ ಡೀಡ್ ಎಲ್ಲಿಂದ ಬರುತ್ತೆ? ಸೊ ದೇವರಾಜು ಅವ್ರು ಏನು ಮಾಡ್ತಾರೆ, ಆನರಬಲ್ ಚೀಫ್ ಮಿನಿಸ್ಟರ್ ಅವ್ರ ಬ್ರದರ್ ಇನ್ ಲಾಗೆ ಅವರು ಸೇಲ್ ಮಾಡ್ತಾರೆ. ಅವ್ರೇನು ಮಾಡ್ತಾರೆ, ಅವರು ಅವ್ರ ಸಿಸ್ಟರ್ಗೆ ಕೊಡ್ತಾರೆ. ಸಿಸ್ಟರ್ ಇಸ್ ನನ್ ಅದರ್ ದನ್ ದಿ ವೈಫ್ ಆಫ್ ದಿ ಆನರಬಲ್ ಚೀಫ್ ಮಿನಿಸ್ಟರ್. ಸೊ ಈ ಲಿಂಕ್ನ ನಾವು ತೋರಿಸಿದ್ವಿ ಕೋರ್ಟಿಗೆ. ಅದನ್ನು ಈಗ ದಾಖಲೆ ಎಲ್ಲ ನೋಡಿದರೆ ಇಟ್ ಇಸ್ ವೆರಿ ಕ್ಲಿಯರ್, ಆ ಟೈಟಲ್ ಆ ಸೇಲ್ ಡೀಡ್ ಅವರು ದೇವರಾಜು ಮಾಡುವಾಗ ದೇವರಾಜು ನನಗೆ ಹೆಂಗೆ ಈ ಪ್ರಾಪರ್ಟಿ ಬಂತು ಅಂತಲೂ ಹೇಳಿಲ್ಲ ಅದರಲ್ಲಿ. ಸೊ ಟ್ರೇಸಿಂಗ್ ಆಫ್ ಟೈಟಲೇ ಇಲ್ಲ ಅದರಲ್ಲಿ. ಸೊ ಕೋರ್ಟ್ಸ್ ಇಲ್ಲ, ಹಾಂ ಸೇಲ್ ಡೀಡ್ ಪೇಪರ್ಸ್ ಡೇಟ್ಸು ಇಲ್ಲ ಅದರಲ್ಲಿ. ಸೊ ಕೋರ್ಟ್ಗೆ ನಾವು ಒಂದೊಂದಾಗಿ ನಾವು ಎಲ್ಲ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗಿದ್ವಿ. ದ ಕೋರ್ಟ್ ಗಿವ್ಸ್ ಅ ಪಿ ಸಿ ಆರ್ ನಂಬರಿಂಗ್ ಆನ್ 13th, ದೆನ್ ದ ಕೇಸ್ ವಿಲ್ ಪ್ರೊಸೀಡ್. ಎನಿಥಿಂಗ್ ಎಲ್ಸ್? ದ ಕೋರ್ಟ್ಸ್ ಆರ್ ವೆರಿ ಕ್ಲಿಯರ್ ಆನ್ ಆಲ್ ಆಫ್ ದಿಸ್. ಯು ಡೋಂಟ್ ನೀಡ್ ಅನ್ ಒಫಿಷಿಯಲ್ ಲೆಟರ್ ಫ್ರಮ್ ದ ಆನರಬಲ್ ಚೀಫ್ ಮಿನಿಸ್ಟರ್ ಸ್ಟೇಟಿಂಗ್ ಡೂ ದಿಸ್ ಆರ್ ಡೂ ದಟ್ ಟು ಶೋ ದಟ್ ಹೀ ಹ್ಯಾಸ್ ಅ ರೋಲ್. ಇಫ್ ದ ವೈಫ್ ಆಫ್ ಸಂಬಡಿ ಇನ್ ಪವರ್ ಹ್ಯಾಸ್ ಯುಟಿಲೈಸ್ಡ್ ದ ಪರ್ಸನ್ಸ್ ಪವರ್ ಆ್ಯಂಡ್ ಗೇನ್ಡ್ ಇಲ್ಲೀಗಲಿ ಬೈ ದ್ಯಾಟ್, ದೆನ್ ಇಟ್ ಆಲ್ಸೋ ಶೋಸ್ ದಟ್ ದೇರ್ ಇಸ್ ಇಲ್ಲೀಗಲ್ ಗ್ರಾಟಿಫಿಕೇಷನ್ ದೇರ್. ನಂಬರ್ ಟೂ, ಶೀ ಈಸ್ ಅ ಹೌಸ್ ವೈಫ್, ಶೀ ಡಸ್ ನಾಟ್ ಅರ್ನ್ ಹರ್ ಓನ್ ಆನ್ ಹರ್ ಓನ್. ಸೊ ದೆನ್ ವೇರ್ ಡಸ್ ಆಲ್ ಆಫ್ ದಿಸ್ ಕಮ್ ಫ್ರಮ್? ಅದಕ್ಕೆ ನಾನೇನು ಹೇಳ್ತಿರೋದು, ಅವ್ರದ್ದು ಡೈರೆಕ್ಟ್ ರೋಲು ಎಸ್ಟಾಬ್ಲಿಷ್ ಮಾಡೋಕ್ಕೆ ಬೇಕಾಗಿಲ್ಲ. ಕೋರ್ಟ್ಸ್ ಆರ್ ವೆರಿ ಕ್ಲಿಯರ್, ಹೆಂಡತಿಯಾಗಿ ನೀವು ನಿಮ್ಮ ಹಸ್ಬೆಂಡ್ ಪವರಲ್ಲಿ ಇರುವಾಗ ನೀವು ಏನಾದರೂ ಬೆನಿಫಿಟ್ ಮಾಡಿಕೊಂಡ್ರೆ ಅವ್ರಿಗೂ ಬೆನಿಫಿಟ್ಟೆ. ಸೊ ಇಂಡೈರೆಕ್ಟು ಡೈರೆಕ್ಟು ರಿಲೇಶನ್ಶಿಪ್ ನಾವು ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ ಅಷ್ಟು ಸಾಕು. ಇಲ್ಲ, ನಾವು ಅದರ್ಸ್ನು ಅಂತ ಹಾಕಿದ್ವಿ. ದೇ ವಿಲ್ ಬಿ ಆಡೆಡ್ ಆನ್ ಲೇಟರ್ ಒನ್ಸ್ ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಅಂಡ್ ವಿ ಆರ್ ಏಬಲ್ ಟು. ಪಾರ್ಟಿಸಿಪೇಟ್ ಆಗಿದ್ದಾರೆ, ಫಸ್ಟ್ ಅವ್ರು ಆಗಬೇಕಲ್ವಾ? ಯಾರು ಪಾರ್ಟಿಸಿಪೇಟ್ ಆಗಿರೋರು? ಅಧಿಕಾರಿಗಳು, ಡಿ ಮೂಡ ಕಮಿಷನರ್ ಇರ್ಬೋದು, ಡಿ ಸಿ ಇರ್ಬೋದು, ಇವರು ದೇ ಆರ್ ಪಾರ್ಟಿಸಿಪೇಟ್ ಆಲ್ರೆಡಿ. ಆಯಿತು, ಡೈರೆಕ್ಟ್ಲಿ ಬಿಟ್ ಅವರನ್ನ ಮಾಡಿದ್ರೆ ಯಾರು ಬೆನಿಫಿಟ್ ಬೆನಿಫಿಟ್ ಆಗಿರೋರನ್ನ ಮೊದಲು ನಾವು ಅಕ್ಯೂಸ್ ಮಾಡ್ತೀವಿ. ಆಯ್ತಾ, ಯಾರನ್ನು ಹೇಳಿ ಅವರು ಆರ್ಡರ್ ತಗೊಂಡಿದ್ದಾರೋ ಅದು ಆಮೇಲೆ ಬರುತ್ತೆ. ಈಗ ಮೊದಲು ಅಕ್ಯೂಸ್ ನಂಬರ್ ಟೂ
ಅವ್ರಿಗೆ ಗಿಫ್ಟ್ ಡೀಡ್ ಆಗಿದೆ, ಅಕ್ಯೂಸ್ ನಂಬರ್ 3 ಅವ್ರಿಗೆ ಸೇಲ್ ಡೀಡ್ ಆಗಿದೆ, ಅಕ್ಯೂಸ್ ನಂಬರ್ 4 ಅವ್ರಿಗೆ ಹಕ್ಕು ಇಲ್ಲ, ಅವರು ಸೇಲ್ ಮಾಡಿದ್ದಾರೆ, ಅವ್ರು ಮೇನ್ ಮಾಡಿದ್ವಿ, ಯಾರಿಂದ ಇದೆಲ್ಲ ಆಗಿರೋದು, ಯಾರಿಗೆ ಆ 14 ಸೈಟ್ ಯಾರಿಗೆ ಬೆನಿಫಿಟ್ ಬಂತು ಅವ್ರನ್ನೂ ಮಾಡಿದ್ವಿ ಅಷ್ಟೆ. ಆಮೇಲೆ 2005 ಹೇಳ್ತಾರೆ, ನಾನು ಜಡ್ಜ್ಗೆ ಎನ್ಕ್ವೈರಿ ಶುಡ್ ಟೇಕ್ ಪ್ಲೇಸ್ ವೆದರ್ ಇಟ್ ಸಿ ಬಿ ಐ ಆರ್ ಎನಿ ಅಥಾರಿಟಿ ದಟ್ ದ ಕೋರ್ಟ್ ಡಿಸೈಡ್ಸ್. ಅವರು ಮಾಲೀಕತ್ವ ಇಲ್ಲ ಅನ್ನೋದಾದ್ರೆ ರಿಯಲ್ ಅದರ ಮಾಲೀಕರು ಟೈಟಲ್ ಯಾರಿಗಿದೆ? ಮೈಲಾರಯ್ಯ. ಮೈಲಾರಯ್ಯನ ನಿಂಗಯ್ಯ ಏನ್ ಮಾಡಿದ್ರು, ಆಕ್ಷನ್ ಅಲ್ಲಿ ತಗೊಂಡ್ರು, ಆಕ್ಷನ್ ಪರ್ಚೇಸ್ ತಗೊಂಡ್ರು 3 ಎಕರೆ. 1968 ಅಲ್ಲಿ 3 ಮಕ್ಳಿಗೆ ಇತ್ತು. ಆ 1968 ಅಲ್ಲಿ ಇಬ್ರು ಮಕ್ಕಳು, ದಟ್ ಇಸ್ 3 ಬ್ರದರ್ಸ್ ಇದ್ರಲ್ಲ, ಒಬ್ರು ಬ್ರದರ್ಗೆ ಇಬ್ರು ಬ್ರದರ್ಸ್ ರೆಲಿಂಕ್ವಿಶ್ಮೆಂಟ್ ಡೀಡ್ ಮಾಡ್ಕೊಂಡ್ಬಿಟ್ರು. ಸೊ ಒನ್ ಬ್ರದರ್ ಬಿಕಮ್ಸ್ ದಿ ಅಬ್ಸಲ್ಯೂಟ್ ಓನರ್. ಅವ್ರು ಆಫ್ ಕೋರ್ಸ್ ಮಧ್ಯ ಒಂದು ಮಾರ್ಟ್ಗೇಜ್ ಡೀಡ್ ಮಾಡಿದ್ರು, ಅದಾದ್ಮೇಲೆ ಅದನ್ನ ರೆಲಿಂಕ್ವಿಶ್ಮೆಂಟ್ ಮಾಡಿ ಅದನ್ನ ಇದು ಮಾರ್ಟ್ಗೇಜ್ ವಾಪಸ್ ತಗೊಂಡು ಅವ್ರಿಗೆ ವಾಪಸ್ ಬಂತು. ಸೊ ಮೈಲಾರಯ್ಯ ಕಂಟಿನ್ಯೂಡ್ ಟು ಬಿ ದಿ ಅಬ್ಸಲ್ಯೂಟ್ ಓನರ್, ಅದ್ರಲ್ಲಿ ಏನಿಲ್ಲ. ಈ ಆರ್ ಟಿ ಸಿ ಎಲ್ಲ ನೋಡಬೇಕು, ಆರ್ ಟಿ ಸಿ ಎಂಟ್ರಿ ಯಾರ್ದಿದೆ ಇದೆಲ್ಲ ಚೆಕ್ ಮಾಡಬೇಕು. ಸಡನ್ ಆಗಿ ಯಾರ್ದೋ ಆರ್ ಟಿ ಸಿ ಎಂಟ್ರಿ, ಸಡನ್ ಆಗಿ ಯಾರೋ ಪವರಲ್ಲಿ ಇರುವಾಗ ಒಂದು ದೇವರಾಜ್ ಬಂದು ಒಂದು ಆರ್ ಟಿ ಸಿ ಮಾಡ್ಕೊಂಡ್ರೆ ಅದು ಹೆಂಗ ಸಾಧ್ಯ ಅಂತ ನೋಡ್ಬೇಕು. ಅಕ್ವಿಸಿಷನ್ ಅಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ಅಕ್ವಿಸಿಷನ್ ಆದ್ಮೇಲೆ ಅವರು ಡೆಪಾಸಿಟ್ ಮಾಡಿದ್ದಾರೆ ಅಮೌಂಟ್ ಕೋರ್ಟಲ್ಲಿ. ಕೋರ್ಟಲ್ಲಿ ಒಂದ್ ಕಡೆ ಡೆಪಾಸಿಟ್ ಆಗಿದೆ, ಇನ್ನೊಂದ್ ಕಡೆ ನೀವು ಇಲ್ಲಿ ಕೇಳ್ತೀರಾ ನನ್ಗೆ ಮಾತ್ರ ಡಿನೋಟಿಫೈ, ನಮ್ಮ ಏರಿಯಾ ಮಾತ್ರ ಡಿನೋಟಿಫೈ ಮಾಡಿ ಅಂತ. ಡಿನೋಟಿಫಿಕೇಶನ್ ಮಾಡೋದ್ ಬರೋಲ್ಲ, ಫೈನಲ್ ನೋಟಿಫಿಕೇಶನ್ ಆಯಿತು, ಅಕ್ವಿಸಿಷನ್ ಆಯಿತು, ಅಲಾಟ್ಮೆಂಟ್ ಆಯಿತು, ಅದಾದ್ರೂ ಅಲ್ಲಿ ಆರ್ಡರ್ ಮಾಡ್ತಾರೆ ರಿನೋಟಿಫೈ ಮಾಡಿ ಅಂತ. ಡಿನೋಟಿಫಿಕೇಶನ್ ಮಾಡಿದ್ಮೇಲೆ ಇವ್ರೇನ್ ಮಾಡ್ತಾರೆ, ಅಗ್ರಿಕಲ್ಚರ್ ಟು ನಾನ್ ಅಗ್ರಿಕಲ್ಚರ್ ಅದು ಮಾಡೋದೇ ಬರೋಲ್ಲ. ಯಾಕೆಂದ್ರೆ ಲೇಔಟ್ ಆಲ್ರೆಡಿ ಫಾರ್ಮ್ ಆಯಿತು, ಅಗ್ರಿಕಲ್ಚರಲ್ ಸ್ಟೇಟಸ್ ಎಲ್ಲಿತ್ತು? ಇಲ್ವಲ್ಲ. ಅದು ಬಿಡಿ, ಅದಾದ್ಮೇಲೆ ನೀವೇ ಹೋಗಿ ನಮ್ಮ ಸೈಟು ನಾನೇ ನಿಮ್ಗೆ ಕೊಡ್ತಾ ಇದ್ದೀನಿ, ನನಗೆ ಕಾಂಪೆನ್ಸೇಷನ್ ಕೊಡಿ ಅಂತ. ಸೈಟ್ ಎಲ್ಲಿಂದ ಬಂತು? ನೀವು ಹೇಳ್ತಿದ್ದೀರಾ ಯು ಹ್ಯಾವ್ ಟೇಕನ್ ಬೈ ಅಕ್ವಿಸಿಷನ್, ಸೊ ಯು ಗಿವ್ ಮೀ ಸೈಟ್ಸ್ ಇನ್ ಲ್ಯೂ. ನೀವೇ ಅಲ್ಲಿ ಡಿನೋಟಿಫಿಕೇಶನ್ ಮಾಡ್ಕೊಂಡ್ರಲ್ಲ, ಸೊ ಎಲ್ಲಿಂದ ನೀವು ಹೇಳ್ತೀರಾ ಯು ಹ್ಯಾವ್ ಅಕ್ವೈರ್ಡ್ ಮೈ ಸೈಟ್ಸ್ ಅಂತ, ಯು ಹ್ಯಾವ್ ಅಕ್ವೈರ್ಡ್ ಮೈ ಏರಿಯಾ ಅಂತ. ಇವತ್ತು ನಾವು ಆರ್ಗ್ಯುಮೆಂಟ್ ಮಾಡಿರೋದು ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡಬೇಕು ಅಂತ. ಪ್ರೈವೇಟ್ ಕಂಪ್ಲೇಂಟ್ ರಿಪೋರ್ಟು 13th ಇಟ್ಕೊಂಡಿದ್ದಾರೆ, ಅದು ನಂಬರ್ ಆದರೆ ಅದಾದಮೇಲೆ ನೋಟಿಸ್ ಇಶ್ಯೂ ಆಗುತ್ತೆ. ಆರ್ಗ್ಯುಮೆಂಟ್ ಮಾಡಿರೋದು ಮೇನ್ಲಿ ಮೂಡಲ್ಲಿ ಅಲಾಟ್ಮೆಂಟ್ ಆಫ್ ಸೈಟ್ಸ್ 14 ಸೈಟ್ ಆಗಿರೋದು, ಅದು ಮಾಡೋಕ್ಕೆ ಬರೋಲ್ಲ ಅಂತ. ಅಕ್ವಿಸಿಷನ್ ಮಾಡಿರೋದು ಏರಿಯಾ ಬೇರೆ, ಅಲೊಕೇಶನ್ ಆಫ್ ಸೈಟ್ಸ್ 14 ಸೈಟ್ಸ್ ಕೊಟ್ಟಿರೋದು ಬೇರೆ ಕಡೆ, ಅದು ಮಾಡೋಕ್ಕೆ ಬರೋಲ್ಲ. ನಂಬರ್ ಒನ್. ನಂಬರ್ ಟು, ನಿಮಗೆ ನಿಮ್ಮ ಲ್ಯಾಂಡ್ ನೀವು ಕೊಟ್ಟಿದ್ದೀರಾ ಅಂತ ನಿಜ ಅಂತಂದರೆ ಪ್ರಪೋರ್ಷನೇಟ್ಲಿ ನಿಮಗೆ ಬರೋದು 2 ಸೈಟು, 14 ಸೈಟ್ ಬರೋಲ್ಲ. ನಂಬರ್ 3, ಅವ್ರಿಗೆ ಆ ಓನರ್ಶಿಪ್ಪು ಎಲ್ಲಿಂದ ಬಂತು, ಟ್ರೇಸಿಂಗ್ ಆಫ್ ಟೈಟಲೇ ಇಲ್ಲ. ಅಕ್ಯೂಸ್ ನಂಬರ್ 4 ನಾವು ಹಾಕಿರೋದು ದೇವರಾಜು ಅಂತ, ಅವ್ರಿಗೆ ಇಬ್ಬರು ಬ್ರದರ್ಸ್ ಇದ್ದರು, ದೇವರಾಜು ಅವ್ರ ಇನ್ನೊಬ್ಬರು ಬ್ರದರು ಮೈಲಾರಯ್ಯಗೆ ಅವರು ರೆಲಿಂಕ್ವಿಶ್ಮೆಂಟ್ ಡೀಡ್ ಅಂತ ಕೊಟ್ಬಿಟ್ಟಿದ್ರು. ಸೊ ಯಾರಿಗೂ ಅಲ್ಲಿ ಹಕ್ಕಿಲ್ಲ. ಸಡನ್ನಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗುವಾಗ ದೇವರಾಜು ಮುಖಾಂತರ ಒಂದು ಅರ್ಜಿ ಕೊಟ್ಟು ಇದು ನಮ್ಮ 3 ಎಕರೆ ನಮ್ಮದು, ನಮಗೆ ಅಕ್ವಿಸಿಷನ್ ಬೇಡ, ನಮಗೆ ಲ್ಯಾಂಡ್ ವಾಪಸ್ ಕೊಡಿ ಅಂತ ಹಾಕಿ ಮೂಡ ಅವರು ಅದನ್ನು ಮಾತ್ರ ಡಿನೋಟಿಫೈ ಮಾಡ್ತಾರೆ. ಆಲ್ರೆಡಿ ಫೈನಲ್ ನೋಟಿಫಿಕೇಶನ್ ಆಗೋಗಿದೆ, ಸೈಟ್ಸ್ ಎಲ್ಲ ಬೇರೆಯವ್ರಿಗೆ ಅಲಾಟ್ಮೆಂಟ್ ಆಲ್ರೆಡಿ ಆಗೋಗಿದೆ.
ಈ ಏರಿಯಾದು ಸ್ಪೆಸಿಫಿಕ್ಲಿ ಆಲ್ರೆಡಿ ಬೇರೆಯವ್ರಿಗೆ ಮಾಡಿಬಿಟ್ಟಿದ್ದಾರೆ. ಆ ಥರ ಇರುವಾಗ ಇವ್ರಿಗೆ ಎಲ್ಲಿ ಹಕ್ಕು ಬಂತು ಅಂತ. ಇನ್ನೊಂದು, ಒಂದು ಕಡೆ ಡಿನೋಟಿಫಿಕೇಷನ್ ಮಾಡಿ ಅಂತ ಹೇಳಿ ಡಿನೋಟಿಫೈ ಮಾಡಿ ಲ್ಯಾಂಡ್ನ ಅಗ್ರಿಕಲ್ಚರಲಿಂದ ನಾನ್ ಅಗ್ರಿಕಲ್ಚರಲ್ ಪರ್ಪಸ್ಗೆ ಕನ್ವರ್ಷನ್ನು ಮಾಡಿಕೊಂಡು ಸಡನ್ನಾಗಿ ಪವರಲ್ಲಿ ಇಲ್ಲ ಇರುವಾಗ ಏನು ನಡೆಯಲ್ಲ. ತಿರ್ಗಾ ಏನಾಗತ್ತೆ, ವಾಪಸ್ ಬಂದ ಮೇಲೆ ಸಡನ್ನಾಗಿ ಆಯಿತು ನಮಗೆ ಡಿನೋಟಿಫಿಕೇಷನ್ ಬೇಡ, ನಮ್ಮ ಲ್ಯಾಂಡನ್ನ ನೀವು ತಗೊಂಡಿದ್ದೀರಲ್ಲ ನಮಗೆ ಕಾಂಪನ್ಸೇಷನ್ ಸೈಟ್ಸ್ ಕೊಡಿ ಅಂತ. ಒಂದು ಕಡೆ ನೀವು ಹೇಳ್ತೀರಾ ಡಿನೋಟಿಫಿಕೇಷನ್ ಆಗಿದೆ ಅಂತ, ಇನ್ನೊಂದು ಕಡೆ ಹೇಳ್ತೀರಾ ನೀವು ಆಲ್ರೆಡಿ ಅಕ್ವೈರ್ ಮಾಡಿಬಿಟ್ಟಿದ್ದೀರಾ ಸೊ ನಮಗೆ ಕಾಂಪನ್ಸೇಟ್ರಿ ಸೈಟ್ಸ್ ಕೊಡಿ ಅಂತ. 50-50 ಸ್ಕೀಮಲ್ಲಿ 50-50 ಸ್ಕೀಮ್ ಆಮೇಲೆ ಅವರೇ ವಿಡ್ರಾ ಮಾಡ್ಕೋತಾರೆ. ಸೊ ಈ 14 ಸೈಟ್ ಬರೋದಿಲ್ಲ. ನಿಮಗೆ ನಿಜವಾಗ್ಲೂ ಹಕ್ಕಿದ್ರೆ 2 ಸೈಟ್ ಬರುತ್ತೆ, ಹಕ್ಕಂತೂ ಇಲ್ಲ ಯಾಕಂದರೆ ಟ್ರೇಸಿಂಗ್ ಆಫ್ ಟೈಟಲ್ ಇಲ್ಲ. ಸೊ ಈ ಎಂಟೈರ್ ಪ್ರೊಸೀಡಿಂಗ್ ಬಿಫೋರ್ ಮೂಡಾ, ಅವರು ಹೆಂಗೆ ಆರ್ಡರ್ಸ್ ಮಾಡಿದ್ದಾರೆ, ಅರ್ಜಿ ಹೆಂಗೆ ಕೊಟ್ಟಿದ್ದಾರೆ, ಬ್ಯಾಕ್ ಡೇಟ್ ಆರ್ಡರ್ ಆಗುತ್ತೆ, ಸಬ್ಸಿಕ್ವೆಂಟ್ ಅರ್ಜಿ ಆಗುತ್ತೆ, ಇವೆಲ್ಲ ದಾಖಲೆ ಕೊಟ್ಟಿದ್ದೀವಿ. ಬೇಸ್ಡ್ ಆನ್ ಆಲ್ ದ ಪೇಪರ್ಸ್ ದಟ್ ಹವ್ ಬೀನ್ ಸಬ್ಮಿಟೆಡ್, ದ ಡಾಕ್ಯುಮೆಂಟ್ಸ್ ದಟ್ ಹವ್ ಬೀನ್ ಸಬ್ಮಿಟೆಡ್ ಬಿಫೋರ್ ದ ಕೋರ್ಟ್, ಇಟ್ಸ್ ವೆರಿ ಕ್ಲಿಯರ್. ಇಟ್ ಇಸ್ ಫೇಕ್ ಡಾಕ್ಯುಮೆಂಟ್ ಅಂತ ಇಲ್ಲ. ನನಗೆ ಹಕ್ಕಿದ್ರೇ ನಾನು ನಿಮಗೆ ಗಿಫ್ಟ್ ಡೀಡ್ ಮಾಡ್ಬೋದು, ನನಗೆ ಹಕ್ಕೇ ಇಲ್ಲ ಅಂತಂದರೆ ಗಿಫ್ಟ್ ಡೀಡ್ ಎಲ್ಲಿಂದ ಬರುತ್ತೆ? ಸೊ ದೇವರಾಜು ಅವ್ರು ಏನು ಮಾಡ್ತಾರೆ, ಹಾನರಬಲ್ ಚೀಫ್ ಮಿನಿಸ್ಟರ್ ಅವ್ರ ಬ್ರದರ್ ಇನ್ ಲಾಗೆ ಅವರು ಸೇಲ್ ಮಾಡ್ತಾರೆ. ಅವ್ರೇನು ಮಾಡ್ತಾರೆ, ಅವರು ಅವ್ರ ಸಿಸ್ಟರ್ಗೆ ಕೊಡ್ತಾರೆ. ಸಿಸ್ಟರ್ ಇಸ್ ನನ್ ಅದರ್ ದನ್ ದಿ ವೈಫ್ ಆಫ್ ದಿ ಆನರಬಲ್ ಚೀಫ್ ಮಿನಿಸ್ಟರ್. ಸೊ ಈ ಲಿಂಕ್ನ ನಾವು ತೋರಿಸಿದ್ವಿ ಕೋರ್ಟಿಗೆ. ಅದನ್ನು ಈಗ ದಾಖಲೆ ಎಲ್ಲ ನೋಡಿದರೆ ಇಟ್ ಇಸ್ ವೆರಿ ಕ್ಲಿಯರ್, ಆ ಟೈಟಲ್ ಆ ಸೇಲ್ ಡೀಡ್ ಅವರು ದೇವರಾಜು ಮಾಡುವಾಗ ದೇವರಾಜು ನನಗೆ ಹೆಂಗೆ ಈ ಪ್ರಾಪರ್ಟಿ ಬಂತು ಅಂತಲೂ ಹೇಳಿಲ್ಲ ಅದರಲ್ಲಿ. ಸೊ ಟ್ರೇಸಿಂಗ್ ಆಫ್ ಟೈಟಲೇ ಇಲ್ಲ ಅದರಲ್ಲಿ. ಸೊ ಪೇಪರ್ಸ್ ಇಲ್ಲ, ಹಾಂ ಸೇಲ್ ಡೀಡ್ ಪೇಪರ್ಸ್ ಡೇಟ್ಸು ಇಲ್ಲ ಅದರಲ್ಲಿ. ಸೊ ಕೋರ್ಟ್ಗೆ ನಾವು ಒಂದೊಂದಾಗಿ ನಾವು ಎಲ್ಲ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗಿದ್ವಿ. ದ ಕೋರ್ಟ್ ಗಿವ್ಸ್ ಅ PCR ನಂಬರಿಂಗ್ ಆನ್ 13th, ದೆನ್ ದ ಕೇಸ್ ವಿಲ್ ಪ್ರೊಸೀಡ್. ಎನಿಥಿಂಗ್ ಎಲ್ಸ್? ದ ಕೋರ್ಟ್ಸ್ ಆರ್ ವೆರಿ ಕ್ಲಿಯರ್ ಆನ್ ಆಲ್ ಆಫ್ ದಿಸ್. ಯು ಡೋಂಟ್ ನೀಡ್ ಅನ್ ಒಫಿಷಿಯಲ್ ಲೆಟರ್ ಫ್ರಮ್ ದ ಆನರಬಲ್ ಚೀಫ್ ಮಿನಿಸ್ಟರ್ ಸ್ಟೇಟಿಂಗ್ ಡೂ ದಿಸ್ ಆರ್ ಡೂ ದ್ಯಾಟ್ ಟು ಶೋ ದಟ್ ಹೀ ಹ್ಯಾಸ್ ಅ ರೋಲ್. ಇಫ್ ದ ವೈಫ್ ಆಫ್ ಸಂಬಡಿ ಇನ್ ಪವರ್ ಹ್ಯಾಸ್ ಯುಟಿಲೈಸ್ಡ್ ದ ಪರ್ಸನ್ಸ್ ಪವರ್ ಆ್ಯಂಡ್ ಗೇನ್ಡ್ ಇಲ್ಲೀಗಲಿ ಬೈ ದ್ಯಾಟ್, ದೆನ್ ಇಟ್ ಆಲ್ಸೋ ಶೋಸ್ ದಟ್ ದೇರ್ ಇಸ್ ಇಲ್ಲೀಗಲ್ ಗ್ರಾಟಿಫಿಕೇಷನ್ ದೇರ್. ನಂಬರ್ ಟೂ, ಶೀ ಈಸ್ ಅ ಹೌಸ್ ವೈಫ್, ಶೀ ಡಸ್ ನಾಟ್ ಅರ್ನ್ ಹರ್ ಆನ್ ಹರ್ ಓನ್. ಸೊ ದೆನ್ ವೇರ್ ಡಸ್ ಆಲ್ ಆಫ್ ದಿಸ್ ಕಮ್ ಫ್ರಮ್? ಅದಕ್ಕೆ ನಾನೇನು ಹೇಳ್ತಿರೋದು, ಅವ್ರದ್ದು ಡೈರೆಕ್ಟ್ ರೋಲು ಎಸ್ಟಾಬ್ಲಿಷ್ ಮಾಡೋಕ್ಕೆ ಬೇಕಾಗಿಲ್ಲ. ಕೋರ್ಟ್ಸ್ ಆರ್ ವೆರಿ ಕ್ಲಿಯರ್, ಹೆಂಡತಿಯಾಗಿ ನೀವು ನಿಮ್ಮ ಹಸ್ಬೆಂಡ್ ಪವರಲ್ಲಿ ಇರುವಾಗ ನೀವು ಏನಾದರೂ ಬೆನಿಫಿಟ್ ಮಾಡಿಕೊಂಡ್ರೆ ಅವ್ರಿಗೂ ಬೆನಿಫಿಟೇ. ಸೊ ಇಂಡೈರೆಕ್ಟು ಡೈರೆಕ್ಟು ರಿಲೇಷನ್ಶಿಪ್ ನಾವು ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ ಅಷ್ಟು ಸಾಕು. ಇಲ್ಲ, ನಾವು ಅದರ್ಸ್ನು ಅಂತ ಹಾಕಿದ್ವಿ. ದೇ ವಿಲ್ ಬಿ ಆಡೆಡ್ ಆನ್ ಲೇಟರ್ ಒನ್ಸ್ ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಅಂಡ್ ವಿ ಆರ್ ಏಬಲ್ ಟು. ಪಾರ್ಟಿಸಿಪೇಟ್ ಆಗಿದ್ದಾರೆ, ಫಸ್ಟ್ ಅವ್ರು ಆಗಬೇಕಲ್ವಾ? ಯಾರು ಪಾರ್ಟಿಸಿಪೇಟ್ ಆಗಿರೋರು? ಅಧಿಕಾರಿಗಳು, ಡಿ ಮೂಡ ಕಮಿಷನರ್ ಇರ್ಬೋದು, DC ಇರ್ಬೋದು, ಇವರು ದೇ ಆರ್ ಪಾರ್ಟಿಸಿಪೇಟ್ ಆಲ್ರೆಡಿ. ಆಯ್ತು, ಡೈರೆಕ್ಟ್ಲಿ ಬಿಟ್ ಅವರನ್ನ ಯಾರು ಬೆನಿಫಿಟ್ ಆಗಿರೋರನ್ನ ಮೊದಲು ನಾವು ಅಕ್ಯೂಸ್ ಮಾಡ್ತೀವಿ. ಆಯ್ತಾ, ಯಾರನ್ನ ಹೇಳಿ ಅವರು ಆರ್ಡರ್ ತಗೊಂಡಿದಾರೋ ಅದು ಆಮೇಲೆ ಬರುತ್ತೆ. ಈಗ ಮೊದಲು ಅಕ್ಯೂಸ್ ನಂಬರ್ 2 ಅವ್ರಿಗೆ ಗಿಫ್ಟ್ ಡೀಡ್ ಆಗಿದೆ, ಅಕ್ಯೂಸ್ ನಂಬರ್ 3 ಅವ್ರಿಗೆ ಸೇಲ್ ಡೀಡ್ ಆಗಿದೆ, ಅಕ್ಯೂಸ್ ನಂಬರ್ 4 ಅವ್ರಿಗೆ ಹಕ್ಕು ಇಲ್ಲ ಅವರು ಸೇಲ್ ಮಾಡಿದ್ದಾರೆ, ಅವ್ರು ಮೇನ್ ಮಾಡಿದ್ವಿ. ಯಾರಿಂದ ಇದೆಲ್ಲ ಆಗಿರೋದು, ಯಾರಿಗೆ ಆ 14 ಸೈಟ್ ಯಾರಿಗೆ ಬೆನಿಫಿಟ್ ಬಂತು ಅವ್ರನ್ನೂ ಮಾಡಿದ್ವಿ ಅಷ್ಟೆ. ಆಯ್ತಾ?
ಇದ್ದರೆ ಆಮೇಲೆ 2005 ಹೇಳ್ತಾರೆ. ನಾನು ಜಡ್ಜ್ಗೆ inquiry should take place, whether it is CBI or any authority that the court decides. ಅವರು ಮಾಲೀಕತ್ವ ಇಲ್ಲ ಅನ್ನೋದಾದ್ರೆ ರಿಯಲ್ ಅದರ ಮಾಲೀಕರು ಟೈಟಲ್ ಯಾರಿಗಿದೆ? ಮೈಲಾರಯ್ಯ. ಮೈಲಾರಯ್ಯ ಮೈಲಾರಯ್ಯನ ನಿಂಗಯ್ಯ ಏನ್ ಮಾಡಿದ್ರು, ಆಕ್ಷನ್ ಅಲ್ಲಿ ತಗೊಂಡ್ರು, ಆಪ್ಷನ್ ಪರ್ಚೇಸ್ ತಗೊಂಡ್ರು 3 ಎಕರೆ. 1968 ಅಲ್ಲಿ 3 ಮಕ್ಳಿಗೆ ಇತ್ತು. ಆ 1968 ಅಲ್ಲಿ ಇಬ್ರು ಮಕ್ಕಳು, ದಟ್ ಇಸ್ 3 ಬ್ರದರ್ಸ್ ಇದ್ರಲ್ಲ, ಒಬ್ರು ಬ್ರದರ್ಗೆ ಇಬ್ರು ಬ್ರದರ್ಸ್ ರೆಲಿಂಕ್ವಿಶ್ಮೆಂಟ್ ಡೀಡ್ ಮಾಡ್ಕೊಂಡ್ಬಿಟ್ರು. ಸೊ ಒನ್ ಬ್ರದರ್ ಬಿಕಮ್ಸ್ ದಿ ಅಬ್ಸಲ್ಯೂಟ್ ಓನರ್. ಅವ್ರು ಆಫ್ ಕೋರ್ಸ್ ಮಧ್ಯ ಒಂದು ಮಾರ್ಟ್ಗೇಜ್ ಡೀಡ್ ಮಾಡಿದ್ರು, ಅದಾದ್ಮೇಲೆ ಅದನ್ನ ರೆಲಿಂಕ್ವಿಶ್ಮೆಂಟ್ ಮಾಡಿ ಅದನ್ನ ಇದು ಮಾರ್ಟ್ಗೇಜ್ ವಾಪಸ್ ತಗೊಂಡು ಅವ್ರಿಗೆ ವಾಪಸ್ ಬಂತು. ಸೊ ಮೈಲಾರಯ್ಯ ಕಂಟಿನ್ಯೂ ಟು ಬಿ ದಿ ಅಬ್ಸಲ್ಯೂಟ್ ಓನರ್, ಅದರಲ್ಲಿ ಏನಿಲ್ಲ. ಈ ಆರ್ ಟಿ ಸಿ ಎಲ್ಲ ನೋಡಬೇಕು, ಆರ್ ಟಿ ಸಿ ಎಂಟ್ರಿ ಯಾರ್ದಿದೆ ಇದೆಲ್ಲ ಚೆಕ್ ಮಾಡಬೇಕು. ಸಡನ್ ಆಗಿ ಯಾರ್ದು ಆರ್ ಟಿ ಸಿ ಎಂಟ್ರಿ, ಸಡನ್ ಆಗಿ ಯಾರೋ ಪವರಲ್ಲಿ ಇರುವಾಗ ಒಂದು ದೇವರಾಜ್ ಬಂದು ಒಂದು ಆರ್ ಟಿ ಸಿ ಮಾಡ್ಕೊಂಡ್ರೆ ಅದು ಹೆಂಗ ಸಾಧ್ಯ ಅಂತ ನೋಡ್ಬೇಕು. ಅಕ್ವಿಸಿಷನ್ ಅಲ್ಲ, ಏನ್ ಪ್ರಾಬ್ಲಮ್ ಇಲ್ಲ. ಅಕ್ವಿಸಿಷನ್ ಆದ್ಮೇಲೆ ಅವರು ಡೆಪಾಸಿಟ್ ಮಾಡಿದ್ದಾರೆ ಅಮೌಂಟ್ ಕೋರ್ಟ್ ಅಲ್ಲಿ. ಕೋರ್ಟ್ ಅಲ್ಲಿ ಒಂದ್ ಕಡೆ ಡೆಪಾಸಿಟ್ ಆಗಿದೆ, ಇನ್ನೊಂದ್ ಕಡೆ ನೀವು ಇಲ್ಲಿ ಕೇಳ್ತೀರಾ ನನ್ಗೆ ಮಾತ್ರ ಡಿನೋಟಿಫೈ, ನಮ್ಮ ಏರಿಯಾ ಮಾತ್ರ ಡಿನೋಟಿಫೈ ಮಾಡಿ ಅಂತ. ಡಿನೋಟಿಫಿಕೇಶನ್ ಮಾಡೋದು ಬರೋಲ್ಲ, ಫೈನಲ್ ನೋಟಿಫಿಕೇಶನ್ ಆಯಿತು, ಅಕ್ವಿಸಿಷನ್ ಆಯಿತು, ಅಲಾಟ್ಮೆಂಟ್ ಆಯಿತು, ಅದಾದ್ರೂ ಅಲ್ಲಿ ಆರ್ಡರ್ ಮಾಡ್ತಾರೆ ಡಿನೋಟಿಫೈ ಮಾಡಿ ಅಂತ. ಡಿನೋಟಿಫಿಕೇಶನ್ ಮಾಡಿದ್ಮೇಲೆ ಇವ್ರೇನ್ ಮಾಡ್ತಾರೆ, ಅಗ್ರಿಕಲ್ಚರ್ ಟು ನಾನ್ ಅಗ್ರಿಕಲ್ಚರ್ ಅದ್ ಮಾಡೋದೇ ಬರೋಲ್ಲ. ಯಾಕೆಂದ್ರೆ ಲೇಔಟ್ ಆಲ್ರೆಡಿ ಫಾರ್ಮ್ ಆಯ್ತು, ಅಗ್ರಿಕಲ್ಚರಲ್ ಸ್ಟೇಟಸ್ ಎಲ್ಲಿತ್ತು? ಇಲ್ವಲ್ಲ. ಅದು ಬಿಡಿ, ಅದಾದ್ಮೇಲೆ ನೀವೇ ಹೋಗಿ ನಮ್ ಸೈಟು ನಾನೇ ನಿಮ್ಗೆ ಕೊಡ್ತಾ ಇದ್ದೀನಿ, ನನಗೆ ಕಾಂಪೆನ್ಸೇಷನ್ ಕೊಡಿ ಅಂತ. ಸೈಟ್ ಎಲ್ಲಿಂದ ಬಂತು? ನೀವು ಹೇಳ್ತಿದ್ದೀರಾ ಯು ಹ್ಯಾವ್ ಟೇಕನ್ ಬೈ ಅಕ್ವಿಸಿಷನ್, ಸೊ ಯು ಗಿವ್ ಮೀ ಸೈಟ್ಸ್ ಇನ್ ಲ್ಯೂ. ನೀವೇ ಅಲ್ಲಿ ಡಿನೋಟಿಫಿಕೇಶನ್ ಮಾಡ್ಕೊಂಡ್ರಲ್ಲ, ಸೊ ಎಲ್ಲಿಂದ ನೀವು ಹೇಳ್ತೀರಾ ಯು ಹ್ಯಾವ್ ಅಕ್ವೈರ್ಡ್ ಮೈ ಸೈಟ್ಸ್ ಅಂತ, ಯು ಹ್ಯಾವ್ ಅಕ್ವೈರ್ಡ್ ಮೈ ಏರಿಯಾ ಅಂತ. ಇವತ್ತು ನಾವು ಆರ್ಗ್ಯುಮೆಂಟ್ ಮಾಡಿರೋದು ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡಬೇಕು ಅಂತ. ಪ್ರೈವೇಟ್ ಕಂಪ್ಲೇಂಟ್ ರಿಪೋರ್ಟು 13th ಇಟ್ಕೊಂಡಿದ್ದಾರೆ, ಅದು ನಂಬರ್ ಆದರೆ ಅದಾದಮೇಲೆ ನೋಟಿಸ್ ಇಶ್ಯೂ ಆಗುತ್ತೆ. ಆರ್ಗ್ಯುಮೆಂಟ್ ಮಾಡಿರೋದು ಮೇನ್ಲಿ ಮೂಡಲ್ಲಿ ಅಲಾಟ್ಮೆಂಟ್ ಆಫ್ ಸೈಟ್ಸ್ 14 ಸೈಟ್ ಆಗಿರೋದು, ಅದು ಮಾಡೋಕ್ಕೆ ಬರೋಲ್ಲ ಅಂತ. ಅಕ್ವಿಸಿಷನ್ ಮಾಡಿರೋದು ಏರಿಯಾ ಬೇರೆ, ಅಲೊಕೇಶನ್ ಆಫ್ ಸೈಟ್ಸ್ 14 ಸೈಟ್ಸ್ ಕೊಟ್ಟಿರೋದು ಬೇರೆ ಕಡೆ, ಅದು ಮಾಡೋಕ್ಕೆ ಬರೋಲ್ಲ. ನಂಬರ್ 1. ನಂಬರ್ 2, ನಿಮಗೆ ನಿಮ್ಮ ಲ್ಯಾಂಡ್ ನೀವು ಕೊಟ್ಟಿದ್ದೀರಾ ಅಂತ ನಿಜ ಅಂತಂದರೆ ಪ್ರಪೋರ್ಷನೇಟ್ಲಿ ನಿಮಗೆ ಬರೋದು 2 ಸೈಟು, 14 ಸೈಟ್ ಬರೋಲ್ಲ. ನಂಬರ್ 3, ಅವ್ರಿಗೆ ಆ ಓನರ್ಶಿಪ್ಪು ಎಲ್ಲಿಂದ ಬಂತು, ಟ್ರೇಸಿಂಗ್ ಆಫ್ ಟೈಟಲೇ ಇಲ್ಲ. ಅಕ್ಯೂಸ್ ನಂಬರ್ 4, ನಾವು ಹಾಕಿರೋದು ದೇವರಾಜು ಅಂತ. ಅವ್ರಿಗೆ ಇಬ್ಬರು ಬ್ರದರ್ಸ್ ಇದ್ದರು, ದೇವರಾಜು ಅವ್ರ ಇನ್ನೊಬ್ಬರು ಬ್ರದರು ಮೈಲಾರಯ್ಯಗೆ ಅವರು ರೆಲಿಂಕ್ವಿಶ್ಮೆಂಟ್ ಡೀಡ್ ಅಂತ ಕೊಟ್ಬಿಟ್ಟಿದ್ರು. ಸೊ ಯಾರಿಗೂ ಅಲ್ಲಿ ಹಕ್ಕಿಲ್ಲ. ಸಡನ್ನಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗುವಾಗ ದೇವರಾಜು ಮುಖಾಂತರ ಒಂದು ಅರ್ಜಿ ಕೊಟ್ಟು ಇದು ನಮ್ಮ 3 ಎಕರೆ ನಮ್ಮದು, ನಮಗೆ ಅಕ್ವಿಸಿಷನ್ ಬೇಡ, ನಮಗೆ ಲ್ಯಾಂಡ್ ವಾಪಸ್ ಕೊಡಿ ಅಂತ ಹಾಕಿ ಮೂಡ ಅವರು ಅದನ್ನು ಮಾತ್ರ ಡಿನೋಟಿಫೈ ಮಾಡ್ತಾರೆ. ಆಲ್ರೆಡಿ ಫೈನಲ್ ನೋಟಿಫಿಕೇಶನ್ ಆಗೋಗಿದೆ, ಸೈಟ್ಸ್ ಎಲ್ಲ ಬೇರೆಯವ್ರಿಗೆ ಅಲಾಟ್ಮೆಂಟ್ ಆಲ್ರೆಡಿ ಆಗೋಗಿದೆ. ಈ ಏರಿಯಾದು ಸ್ಪೆಸಿಫಿಕ್ಲಿ ಆಲ್ರೆಡಿ ಬೇರೆಯವ್ರಿಗೆ ಮಾಡಿಬಿಟ್ಟಿದ್ದಾರೆ. ಆ ಥರ ಇರುವಾಗ ಇವ್ರಿಗೆ ಎಲ್ಲಿ ಹಕ್ಕು ಬಂತು ಅಂತ. ಇನ್ನೊಂದು, ಒಂದು ಕಡೆ ಡಿನೋಟಿಫಿಕೇಶನ್ ಮಾಡಿ ಅಂತ ಹೇಳಿ ಡಿನೋಟಿಫೈ ಮಾಡಿ ಲ್ಯಾಂಡ್ನ ಅಗ್ರಿಕಲ್ಚರಲಿಂದ ನಾನ್ ಅಗ್ರಿಕಲ್ಚರಲ್ ಪರ್ಪಸ್ಗೆ ಕನ್ವರ್ಷನ್ನು ಮಾಡಿಕೊಂಡು ಸಡನ್ನಾಗಿ ಪವರಲ್ಲಿ ಇಲ್ಲ ಇರುವಾಗ ಏನು ನಡೆಯಲ್ಲ?
ತಿರ್ಗಾ ಏನಾಗತ್ತೆ, ವಾಪಸ್ ಬಂದ ಮೇಲೆ ಸಡನ್ನಾಗಿ ಆಯಿತು ನಮಗೆ ಡಿನೋಟಿಫಿಕೇಷನ್ ಬೇಡ, ನಮ್ಮ ಲ್ಯಾಂಡನ್ನ ನೀವು ತಗೊಂಡಿದ್ದೀರಲ್ಲ, ನಮಗೆ ಕಾಂಪನ್ಸೇಷನ್ ಸೈಟ್ಸ್ ಕೊಡಿ ಅಂತ. ಒಂದು ಕಡೆ ನೀವು ಹೇಳ್ತೀರಾ ಡಿನೋಟಿಫಿಕೇಷನ್ ಆಗಿದೆ ಅಂತ, ಇನ್ನೊಂದು ಕಡೆ ಹೇಳ್ತೀರಾ ನೀವು ಆಲ್ರೆಡಿ ಅಕ್ವೈರ್ ಮಾಡಿಬಿಟ್ಟಿದ್ದೀರಾ, ಸೊ ನಮಗೆ ಕಾಂಪನ್ಸೇಟ್ರಿ ಸೈಟ್ಸ್ ಕೊಡಿ ಅಂತ. 50-50 ಸ್ಕೀಮಲ್ಲಿ, 50-50 ಸ್ಕೀಮ್ ಆಮೇಲೆ ಅವರೇ ವಿಡ್ರಾ ಮಾಡ್ಕೋತಾರೆ. ಸೊ ಈ 14 ಸೈಟ್ ಬರೋದಿಲ್ಲ. ನಿಮಗೆ ನಿಜವಾಗ್ಲೂ ಹಕ್ಕಿದ್ರೆ 2 ಸೈಟ್ ಬರುತ್ತೆ, ಹಕ್ಕಂತೂ ಇಲ್ಲ ಯಾಕಂದರೆ ಟ್ರೇಸಿಂಗ್ ಆಫ್ ಟೈಟಲ್ ಇಲ್ಲ. ಸೊ ಈ ಎಂಟೈರ್ ಪ್ರೊಸೀಡಿಂಗ್ ಬಿಫೋರ್ ಮೂಡಾ, ಅವರು ಹೆಂಗೆ ಆರ್ಡರ್ಸ್ ಮಾಡಿದ್ದಾರೆ, ಅರ್ಜಿ ಹೆಂಗೆ ಕೊಟ್ಟಿದ್ದಾರೆ, ಬ್ಯಾಕ್ ಡೇಟ್ ಆರ್ಡರ್ ಆಗುತ್ತೆ, ಸಬ್ಸಿಕ್ವೆಂಟ್ ಅರ್ಜಿ ಆಗುತ್ತೆ, ಇವೆಲ್ಲ ದಾಖಲೆ ಕೊಟ್ಟಿದ್ದೀವಿ. ಬೇಸ್ಡ್ ಆನ್ ಆಲ್ ದ ಪೇಪರ್ಸ್ ದಟ್ ಹವ್ ಬೀನ್ ಸಬ್ಮಿಟೆಡ್, ದ ಡಾಕ್ಯುಮೆಂಟ್ಸ್ ದಟ್ ಹವ್ ಬೀನ್ ಸಬ್ಮಿಟೆಡ್ ಬಿಫೋರ್ ದ ಕೋರ್ಟ್, ಇಟ್ಸ್ ವೆರಿ ಕ್ಲಿಯರ್ ಇಟ್ ಇಸ್ ಫೇಕ್ ಡಾಕ್ಯುಮೆಂಟ್ ಅಂತ. ಇಲ್ಲ, ನನಗೆ ಹಕ್ಕಿದ್ರೇ ನಾನು ನಿಮಗೆ ಗಿಫ್ಟ್ ಡೀಡ್ ಮಾಡ್ಬೋದು, ನನಗೆ ಹಕ್ಕೇ ಇಲ್ಲ ಅಂತಂದರೆ ಗಿಫ್ಟ್ ಡೀಡ್ ಎಲ್ಲಿಂದ ಬರುತ್ತೆ? ಸೊ ದೇವರಾಜು ಅವ್ರೇನು ಮಾಡ್ತಾರೆ, ಆನರಬಲ್ ಚೀಫ್ ಮಿನಿಸ್ಟರ್ ಅವ್ರ ಬ್ರದರ್ ಇನ್ ಲಾಗೆ ಅವರು ಸೇಲ್ ಮಾಡ್ತಾರೆ. ಅವ್ರೇನು ಮಾಡ್ತಾರೆ, ಅವರು ಅವ್ರ ಸಿಸ್ಟರ್ಗೆ ಕೊಡ್ತಾರೆ. ಸಿಸ್ಟರ್ ಇಸ್ ನನ್ ಅದರ್ ದನ್ ದಿ ವೈಫ್ ಆಫ್ ದಿ ಆನರಬಲ್ ಚೀಫ್ ಮಿನಿಸ್ಟರ್. ಸೊ ಈ ಲಿಂಕ್ನ ನಾವು ತೋರಿಸಿದ್ವಿ ಕೋರ್ಟಿಗೆ, ಅದನ್ನು ಈಗ ದಾಖಲೆ ಎಲ್ಲ ನೋಡಿದರೆ ಇಟ್ ಇಸ್ ವೆರಿ ಕ್ಲಿಯರ್. ಆ ಟೈಟಲ್ ಸೇಲ್ ಡೀಡ್ ಅವರು ದೇವರಾಜು ಮಾಡುವಾಗ ದೇವರಾಜು ನನಗೆ ಹೆಂಗೆ ಈ ಪ್ರಾಪರ್ಟಿ ಬಂತು ಅಂತಲೂ ಹೇಳಿಲ್ಲ ಅದರಲ್ಲಿ. ಸೊ ಟ್ರೇಸಿಂಗ್ ಆಫ್ ಟೈಟಲೇ ಇಲ್ಲ ಅದರಲ್ಲಿ. ಸೊ ಪೇಪರ್ಸ್ ಇಲ್ಲ, ಹಾಂ, ಸೇಲ್ ಡೀಡ್ ಪೇಪರ್ಸ್ ಡೇಟ್ಸು ಇಲ್ಲ ಅದರಲ್ಲಿ. ಸೊ ಕೋರ್ಟ್ಗೆ ನಾವು ಒಂದೊಂದಾಗಿ ನಾವು ಎಲ್ಲ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗಿದ್ವಿ. ದ ಕೋರ್ಟ್ ಗಿವ್ಸ್ ಅ ಪಿ ಸಿ ಆರ್ ನಂಬರಿಂಗ್ ಆನ್ 13th, ದೆನ್ ದ ಕೇಸ್ ವಿಲ್ ಪ್ರೊಸೀಡ್. ಎನಿಥಿಂಗ್ ಎಲ್ಸ್? ದ ಕೋರ್ಟ್ಸ್ ಆರ್ ವೆರಿ ಕ್ಲಿಯರ್ ಆನ್ ಆಲ್ ಆಫ್ ದಿಸ್. ಯು ಡೋಂಟ್ ನೀಡ್ ಅನ್ ಒಫಿಷಿಯಲ್ ಲೆಟರ್ ಫ್ರಮ್ ದ ಆನರಬಲ್ ಚೀಫ್ ಮಿನಿಸ್ಟರ್ ಸ್ಟೇಟಿಂಗ್ ಡೂ ದಿಸ್ ಆರ್ ಡೂ ದ್ಯಾಟ್ ಟು ಶೋ ದಟ್ ಹಿ ಹ್ಯಾಸ್ ಅ ರೋಲ್. ಇಫ್ ದ ವೈಫ್ ಆಫ್ ಸಂಬಡಿ ಇನ್ ಪವರ್ ಹ್ಯಾಸ್ ಯುಟಿಲೈಸ್ಡ್ ದ ಪರ್ಸನ್ಸ್ ಪವರ್ ಆ್ಯಂಡ್ ಗೇನ್ಡ್ ಇಲ್ಲೀಗಲಿ ಬೈ ದ್ಯಾಟ್, ದೆನ್ ಇಟ್ ಆಲ್ಸೋ ಶೋಸ್ ದಟ್ ದೇರ್ ಇಸ್ ಇಲ್ಲೀಗಲ್ ಗ್ರಾಟಿಫಿಕೇಷನ್ ದೇರ್. ನಂಬರ್ ಟೂ, ಶೀ ಈಸ್ ಅ ಹೌಸ್ ವೈಫ್, ಶೀ ಡಸ್ ನಾಟ್ ಅರ್ನ್ ಹರ್ ಓನ್ ಆನ್ ಹರ್ ಓನ್. ಸೊ ದೆನ್ ವೇರ್ ಡಸ್ ಆಲ್ ಆಫ್ ದಿಸ್ ಕಮ್ ಫ್ರಮ್? ಅದಕ್ಕೆ ನಾನೇನು ಹೇಳ್ತಿರೋದು, ಅವ್ರದ್ದು ಡೈರೆಕ್ಟ್ ರೋಲು ಎಸ್ಟಾಬ್ಲಿಷ್ ಮಾಡೋಕ್ಕೆ ಬೇಕಾಗಿಲ್ಲ. ಕೋರ್ಟ್ಸ್ ಆರ್ ವೆರಿ ಕ್ಲಿಯರ್, ಹೆಂಡತಿಯಾಗಿ ನೀವು ನಿಮ್ಮ ಹಸ್ಬೆಂಡ್ ಪವರಲ್ಲಿ ಇರುವಾಗ ನೀವು ಏನಾದರೂ ಬೆನಿಫಿಟ್ ಮಾಡಿಕೊಂಡ್ರೆ ಅವ್ರಿಗೂ ಬೆನಿಫಿಟೇ. ಸೊ ಇಂಡೈರೆಕ್ಟೋ ಡೈರೆಕ್ಟೋ ರಿಲೇಶನ್ಶಿಪ್ ನಾವು ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ ಅಷ್ಟು ಸಾಕು. ಇಲ್ಲ, ನಾವು ಅದರ್ಸ್ನು ಅಂತ ಹಾಕಿದ್ವಿ. ದೇ ವಿಲ್ ಬಿ ಆಡೆಡ್ ಆನ್ ಲೇಟರ್ ಒನ್ಸ್ ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಅಂಡ್ ವಿ ಆರ್ ಏಬಲ್ ಟು. ಪಾರ್ಟಿಸಿಪೇಟ್ ಆಗಿದ್ದಾರೆ, ಫಸ್ಟ್ ಅವ್ರು ಆಗಬೇಕಲ್ವಾ? ಯಾರು ಪಾರ್ಟಿಸಿಪೇಟ್ ಆಗಿರೋರು? ಅಧಿಕಾರಿಗಳು, ಮೂಡಾ ಕಮಿಷನರ್ ಇರ್ಬೋದು, ಡಿಸಿ ಇರ್ಬೋದು, ಇವರು ದೇ ಆರ್ ಪಾರ್ಟಿಸಿಪೇಟ್ ಆಲ್ರೆಡಿ. ಆಯ್ತು, ಡೈರೆಕ್ಟ್ಲಿ ಬಿಟ್ ಅವರನ್ನ ಮಾಡಿ ಯಾರು ಬೆನಿಫಿಟ್ ಆಗಿರೋರನ್ನ ಮೊದಲು ನಾವು ಅಕ್ಯೂಸ್ ಮಾಡ್ತೀವಿ. ಆಯ್ತಾ? ಯಾರನ್ನ ಹೇಳಿ ಅವರು ಆರ್ಡರ್ ತಗೊಂಡಿದಾರೋ ಅದು ಆಮೇಲೆ ಬರುತ್ತೆ. ಈಗ ಮೊದಲು ಅಕ್ಯೂಸ್ ನಂಬರ್ ಟೂ ಅವ್ರಿಗೆ ಗಿಫ್ಟ್ ಡೀಡ್ ಆಗಿದೆ, ಅಕ್ಯೂಸ್ ನಂಬರ್ 3 ಅವ್ರಿಗೆ ಸೇಲ್ ಡೀಡ್ ಆಗಿದೆ, ಅಕ್ಯೂಸ್ ನಂಬರ್ 4 ಅವ್ರಿಗೆ ಹಕ್ಕು ಇಲ್ಲ, ಅವರು ಸೇಲ್ ಮಾಡಿದ್ದಾರೆ, ಅವ್ರು ಮೇನ್ ಮಾಡಿದ್ವಿ. ಯಾರಿಂದ ಇದೆಲ್ಲ ಆಗಿರೋದು, ಯಾರಿಗೆ ಆ 14 ಸೈಟ್, ಯಾರಿಗೆ ಬೆನಿಫಿಟ್ ಬಂತು, ಅವ್ರನ್ನ ಮಾಡಿದ್ವಿ ಅಷ್ಟೆ. ಆಮೇಲೆ 2005 ಹೇಳ್ತಾರೆ. ನಾನು ಜಡ್ಜ್ಗೆ ಎನ್ಕ್ವೈರಿ ಶುಡ್ ಟೇಕ್ ಪ್ಲೇಸ್.
ವೆದರ್ ಇಟ್ ಇಸ್ ಸಿಬಿಐ ಆರ್ ಎನಿ ಅಥಾರಿಟಿ ದಟ್ ದಿ ಕೋರ್ಟ್ ಡಿಸೈಡ್ಸ್ ಅವರು ಮೈಲಾರಯ್ಯ ನಿಂಗಯ್ಯ ಏನ್ ಮಾಡಿದ್ರು ಆಕ್ಷನ್ ಅಲ್ಲಿ ತಗೊಂಡ್ರು ಆಕ್ಷನ್ ಪರ್ಚೇಸ್ ತಗೊಂಡ್ರು 3 ಎಕರೆ 1968 ಅಲ್ಲಿ 3 ಮಕ್ಳಿಗೆ ಇತ್ತು ಆ 1968 ಅಲ್ಲಿ ಇಬ್ರು ಮಕ್ಕಳು ದಟ್ ಇಸ್ 3 brothers ಇದ್ರಲ್ಲ ಒಬ್ರು ಬ್ರದರ್ಗೆ ಇಬ್ರು ಬ್ರದರ್ಸ್ ರೆಲಿಂಕ್ವಿಶ್ಮೆಂಟ್ ಡೀಡ್ ಮಾಡ್ಕೊಂಡ್ಬಿಟ್ರು ಸೊ ಒನ್ ಬ್ರದರ್ ಬಿಕಮ್ಸ್ ದಿ ಅಬ್ಸಲ್ಯೂಟ್ ಓನರ್ ಅವ್ರು ಆಫ್ ಕೋರ್ಸ್ ಮಧ್ಯ ಒಂದು ಮಾರ್ಟ್ಗೇಜ್ ಡೀಡ್ ಮಾಡಿದ್ರು ಅದಾದ್ಮೇಲೆ ಅದನ್ನ ರೆಲಿಂಕ್ವಿಶ್ಮೆಂಟ್ ಮಾಡಿ ಅದನ್ನ ಇದು ಮಾರ್ಟ್ಗೇಜ್ ವಾಪಸ್ ತಗೊಂಡು ಅವ್ರಿಗೆ ವಾಪಸ್ ಬಂತು ಸೊ ಮೈಲಾರಯ್ಯ ಕಂಟಿನ್ಯೂ ಟು ಬಿ ದಿ ಅಬ್ಸಲ್ಯೂಟ್ ಓನರ್ ಅದರಲ್ಲಿ ಏನಿಲ್ಲ ಈ ಆರ್ ಟಿ ಸಿ ಎಲ್ಲ ನೋಡಬೇಕು ಆರ್ ಟಿ ಸಿ ಎಂಟ್ರಿ ಯಾರ್ದಿದೆ ಇದೆಲ್ಲ ಚೆಕ್ ಮಾಡಬೇಕು ಸಡನ್ ಆಗಿ ಯಾರ್ದು ಆರ್ ಟಿ ಸಿ ಎಂಟ್ರಿ ಸಡನ್ ಆಗಿ ಯಾರೋ ಪವರಲ್ಲಿ ಇರುವಾಗ ಒಂದು ದೇವರಾಜ್ ಬಂದು ಒಂದು ಆರ್ ಟಿ ಸಿ ಮಾಡ್ಕೊಂಡ್ರೆ ಅದು ಹೆಂಗ ಸಾಧ್ಯ ಅಂತ ನೋಡ್ಬೇಕು ಅಕ್ವಿಸಿಷನ್ ಅಲ್ಲ ಏನ್ ಪ್ರಾಬ್ಲಮ್ ಇಲ್ಲ ಅಕ್ವಿಸಿಷನ್ ಆದ್ಮೇಲೆ ಅವರು ಡೆಪಾಸಿಟ್ ಮಾಡಿದ್ದಾರೆ ಅಮೌಂಟ್ ಕೋರ್ಟಲ್ಲಿ ಒಂದ್ ಕಡೆ ಡೆಪಾಸಿಟ್ ಆಗಿದೆ ಇನ್ನೊಂದ್ ಕಡೆ ನೀವು ಇಲ್ಲಿ ಕೇಳ್ತೀರಾ ನನ್ಗೆ ಮಾತ್ರ ಡಿನೋಟಿಫೈ ನಮ್ಮ ಏರಿಯಾ ಮಾತ್ರ ಡಿನೋಟಿಫೈ ಮಾಡಿ ಅಂತ ಡಿನೋಟಿಫಿಕೇಶನ್ ಮಾಡೋದು ಬರೋಲ್ಲ ಫೈನಲ್ ನೋಟಿಫಿಕೇಶನ್ ಆಯಿತು ಅಕ್ವಿಸಿಷನ್ ಆಯಿತು ಅಲಾಟ್ಮೆಂಟ್ ಆಯಿತು ಅದಾದ್ರೂ ಅಲ್ಲಿ ಆರ್ಡರ್ ಮಾಡ್ತಾರೆ ಡಿನೋಟಿಫೈ ಮಾಡಿ ಅಂತ ಡಿನೋಟಿಫಿಕೇಶನ್ ಮಾಡಿದ್ಮೇಲೆ ಇವ್ರೇನ್ ಮಾಡ್ತಾರೆ ಅಗ್ರಿಕಲ್ಚರ್ ಟು ನಾನ್ ಅಗ್ರಿಕಲ್ಚರ್ ಅದ್ ಮಾಡೋದೇ ಬರೋಲ್ಲ ಯಾಕೆಂದ್ರೆ ಲೇಔಟ್ ಆಲ್ರೆಡಿ ಫಾರ್ಮ್ ಆಯ್ತು ಅಗ್ರಿಕಲ್ಚರಲ್ ಸ್ಟೇಟಸ್ ಎಲ್ಲಿತ್ತು ಇಲ್ವಲ್ಲ ಅದು ಬಿಡಿ ಅದಾದ್ಮೇಲೆ ನೀವೇ ಹೋಗಿ ನಮ್ ಸೈಟು ನಾನೇ ನಿಮ್ಗೆ ಕೊಡ್ತಾ ಇದ್ದೀನಿ ನನಗೆ ಕಾಂಪನ್ಸೇಷನ್ ಕೊಡಿ ಅಂತ ಸೈಟ್ ಎಲ್ಲಿಂದ ಬಂತು ನೀವು ಹೇಳ್ತಿದ್ದೀರಾ ಯು ಹ್ಯಾವ್ ಟೇಕನ್ ಬೈ ಅಕ್ವಿಸಿಷನ್ ಸೊ ಯು ಗಿವ್ ಮೀ ಸೈಟ್ಸ್ ಇನ್ ಲ್ಯೂ ನೀವೇ ಅಲ್ಲಿ ಡಿನೋಟಿಫಿಕೇಶನ್ ಮಾಡ್ಕೊಂಡ್ರಲ್ಲ ಸೊ ಎಲ್ಲಿಂದ ನೀವು ಹೇಳ್ತೀರಾ ಯು ಹ್ಯಾವ್ ಅಕ್ವೈರ್ಡ್ ಮೈ ಸೈಟ್ಸ್ ಅಂತ ಯು ಹ್ಯಾವ್ ಅಕ್ವೈರ್ಡ್ ಮೈ ಏರಿಯಾ ಅಂತ ಇವತ್ತು ನಾವು ಆರ್ಗ್ಯುಮೆಂಟ್ ಮಾಡಿರೋದು ಕಂಪ್ಲೇಂಟ್ ಅಕ್ಸೆಪ್ಟ್ ಮಾಡಬೇಕು ಅಂತ ಪ್ರೈವೇಟ್ ಕಂಪ್ಲೇಂಟ್ ರಿಪೋರ್ಟು 13th ಇಟ್ಕೊಂಡಿದ್ದಾರೆ ಅದು ನಂಬರ್ ಆದರೆ ಅದಾದಮೇಲೆ ನೋಟಿಸ್ ಇಶ್ಯೂ ಆಗುತ್ತೆ ಆರ್ಗ್ಯುಮೆಂಟ್ ಮಾಡಿರೋದು ಮೇನ್ಲಿ ಮೂಡಲ್ಲಿ ಅಲಾಟ್ಮೆಂಟ್ ಆಫ್ ಸೈಟ್ಸ್ 14 ಸೈಟ್ ಆಗಿರೋದು ಅದು ಮಾಡೋಕ್ಕೆ ಬರೋಲ್ಲ ಅಂತ ಅಕ್ವಿಸಿಷನ್ ಮಾಡಿರೋದು ಏರಿಯಾ ಬೇರೆ ಅಲೊಕೇಶನ್ ಆಫ್ ಸೈಟ್ಸ್ 14 ಸೈಟ್ಸ್ ಕೊಟ್ಟಿರೋದು ಬೇರೆ ಕಡೆ ಅದು ಮಾಡೋಕ್ಕೆ ಬರೋಲ್ಲ ನಂಬರ್ 1 ನಂಬರ್ 2 ನಿಮಗೆ ನಿಮ್ಮ ಲ್ಯಾಂಡ್ ನೀವು ಕೊಟ್ಟಿದ್ದೀರಾ ಅಂತ ನಿಜ ಅಂತಂದರೆ ಪ್ರಪೋರ್ಷನೇಟ್ಲಿ ನಿಮಗೆ ಬರೋದು 2 ಸೈಟು 14 ಸೈಟ್ ಬರೋಲ್ಲ ನಂಬರ್ 3 ಅವ್ರಿಗೆ ಆ ಓನರ್ಶಿಪ್ಪು ಎಲ್ಲಿಂದ ಬಂತು ಟ್ರೇಸಿಂಗ್ ಆಫ್ ಟೈಟಲೇ ಇಲ್ಲ ಅಕ್ಯೂಸ್ ನಂಬರ್ 4 ನಾವು ಹಾಕಿರೋದು ದೇವರಾಜು ಅಂತ ಅವ್ರಿಗೆ ಇಬ್ಬರು ಬ್ರದರ್ಸ್ ಇದ್ದರು ದೇವರಾಜು ಅವ್ರ ಇನ್ನೊಬ್ಬರು ಬ್ರದರು ಮೈಲಾರಯ್ಯಗೆ ಅವರು ರೆಲಿಂಕ್ವಿಶ್ಮೆಂಟ್ ಡೀಡ್ ಅಂತ ಕೊಟ್ಬಿಟ್ಟಿದ್ರು ಸೊ ಯಾರಿಗೂ ಅಲ್ಲಿ ಹಕ್ಕಿಲ್ಲ ಸಡನ್ನಾಗಿ ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗುವಾಗ ದೇವರಾಜು ಮುಖಾಂತರ ಒಂದು ಅರ್ಜಿ ಕೊಟ್ಟು ಇದು ನಮ್ಮ 3 ಎಕರೆ ನಮ್ಮದು ನಮಗೆ ಅಕ್ವಿಸಿಷನ್ ಬೇಡ ನಮಗೆ ಲ್ಯಾಂಡ್ ವಾಪಸ್ ಕೊಡಿ ಅಂತ ಹಾಕಿ ಮೂಡ ಅವರು ಅದನ್ನು ಮಾತ್ರ ಡಿನೋಟಿಫೈ ಮಾಡ್ತಾರೆ ಆಲ್ರೆಡಿ ಫೈನಲ್ ನೋಟಿಫಿಕೇಶನ್ ಆಗೋಗಿದೆ ಸೈಟ್ಸ್ ಎಲ್ಲ ಬೇರೆಯವ್ರಿಗೆ ಅಲಾಟ್ಮೆಂಟ್ ಆಲ್ರೆಡಿ ಆಗೋಗಿದೆ ಈ ಏರಿಯಾದು ಸ್ಪೆಸಿಫಿಕ್ಲಿ ಆಲ್ರೆಡಿ ಬೇರೆಯವ್ರಿಗೆ ಮಾಡಿಬಿಟ್ಟಿದ್ದಾರೆ ಆ ಥರ ಇರುವಾಗ ಇವ್ರಿಗೆ ಎಲ್ಲಿ ಹಕ್ಕು ಬಂತು ಅಂತ ಇನ್ನೊಂದು ಒಂದು ಕಡೆ ಡಿನೋಟಿಫಿಕೇಶನ್ ಮಾಡಿ ಅಂತ ಹೇಳಿ ಡಿನೋಟಿಫೈ ಮಾಡಿ ಲ್ಯಾಂಡ್ನ ಅಗ್ರಿಕಲ್ಚರಲಿಂದ ನಾನ್ ಅಗ್ರಿಕಲ್ಚರಲ್ ಪರ್ಪಸ್ಗೆ ಕನ್ವರ್ಷನ್ನು ಮಾಡಿಕೊಂಡು ಸಡನ್ನಾಗಿ ಪವರಲ್ಲಿ ಇಲ್ಲ ಇರುವಾಗ ಏನು ನಡೆಯಲ್ಲ ತಿರ್ಗಾ ಏನಾಗತ್ತೆ ವಾಪಸ್ ಬಂದ ಮೇಲೆ ಸಡನ್ನಾಗಿ ಆಯಿತು ನಮಗೆ ಡಿನೋಟಿಫಿಕೇಶನ್ ಬೇಡ ನಮ್ಮ ಲ್ಯಾಂಡ್ನ ನೀವು ತಗೊಂಡಿದ್ದೀರ ಅಲ್ಲ ನಮಗೆ ಕಾಂಪನ್ಸೇಷನ್ರಿ ಸೈಟ್ಸ್ ಕೊಡಿ ಅಂತ ಒಂದು ಕಡೆ ನೀವು ಹೇಳ್ತೀರಾ ಡಿನೋಟಿಫಿಕೇಶನ್ ಆಗಿದೆ ಅಂತ ಇನ್ನೊಂದು ಕಡೆ ಹೇಳ್ತೀರಾ ನೀವು ಆಲ್ರೆಡಿ ಅಕ್ವೈರ್ ಮಾಡಿಬಿಟ್ಟಿದ್ದೀರಾ ಸೊ ನಮಗೆ ಕಾಂಪನ್ಸೇಟ್ರಿ ಸೈಟ್ಸ್ ಕೊಡಿ ಅಂತ
50-50 ಸ್ಕೀಮಲ್ಲಿ, 50-50 ಸ್ಕೀಮ್ ಆಮೇಲೆ ಅವರೇ ವಿಡ್ರಾ ಮಾಡ್ಕೋತಾರೆ. ಸೊ ಈ 14 ಸೈಟ್ ಬರೋದಿಲ್ಲ. ನಿಮಗೆ ನಿಜವಾಗ್ಲೂ ಹಕ್ಕಿದ್ರೆ ಎರಡು ಸೈಟ್ ಬರುತ್ತೆ, ಹಕ್ಕಂತೂ ಇಲ್ಲ ಯಾಕಂದರೆ ಟ್ರೇಸಿಂಗ್ ಆಫ್ ಟೈಟಲ್ ಇಲ್ಲ. ಸೊ ಈ ಎಂಟೈರ್ ಪ್ರೊಸೀಡಿಂಗ್ ಬಿಫೋರ್ ಮೂಡಾ, ಅವರು ಹೆಂಗೆ ಆರ್ಡರ್ಸ್ ಮಾಡಿದ್ದಾರೆ, ಅರ್ಜಿ ಹೆಂಗೆ ಕೊಟ್ಟಿದ್ದಾರೆ, ಬ್ಯಾಕ್ ಡೇಟ್ ಆರ್ಡರ್ ಆಗುತ್ತೆ, ಸಬ್ಸಿಕ್ವೆಂಟ್ ಅರ್ಜಿ ಆಗುತ್ತೆ, ಇವೆಲ್ಲ ದಾಖಲೆ ಕೊಟ್ಟಿದ್ದೀವಿ. ಬೇಸ್ಡ್ ಆನ್ ಆಲ್ ದ ಪೇಪರ್ಸ್ ದಟ್ ಹವ್ ಬೀನ್ ಸಬ್ಮಿಟೆಡ್, ದ ಡಾಕ್ಯುಮೆಂಟ್ಸ್ ದಟ್ ಹವ್ ಬೀನ್ ಸಬ್ಮಿಟೆಡ್ ಬಿಫೋರ್ ದ ಕೋರ್ಟ್, ಇಟ್ಸ್ ವೆರಿ ಕ್ಲಿಯರ್. ಇಟ್ ಇಸ್ ಫೇಕ್ ಡಾಕ್ಯುಮೆಂಟ್ ಅಂತ ಇಲ್ಲ. ನನಗೆ ಹಕ್ಕಿದ್ರೇ ನಾನು ನಿಮಗೆ ಗಿಫ್ಟ್ ಡೀಡ್ ಮಾಡ್ಬೋದು. ನನಗೆ ಹಕ್ಕೇ ಇಲ್ಲ ಅಂತಂದರೆ ಗಿಫ್ಟ್ ಡೀಡ್ ಎಲ್ಲಿಂದ ಬರುತ್ತೆ? ಸೊ ದೇವರಾಜು ಅವ್ರು ಏನು ಮಾಡ್ತಾರೆ, ಆನರಬಲ್ ಚೀಫ್ ಮಿನಿಸ್ಟರ್ ಅವ್ರ ಬ್ರದರ್ ಇನ್ ಲಾಗೆ ಅವರು ಸೇಲ್ ಮಾಡ್ತಾರೆ. ಅವ್ರೇನು ಮಾಡ್ತಾರೆ, ಅವರು ಅವ್ರ ಸಿಸ್ಟರ್ಗೆ ಕೊಡ್ತಾರೆ. ಸಿಸ್ಟರ್ ಇಸ್ ನನ್ ಅದರ್ ದನ್ ದಿ ವೈಫ್ ಆಫ್ ದಿ ಆನರಬಲ್ ಚೀಫ್ ಮಿನಿಸ್ಟರ್. ಸೊ ಈ ಲಿಂಕ್ನ ನಾವು ತೋರಿಸಿದ್ವಿ ಕೋರ್ಟ್ಗೆ. ಅದನ್ನು ಈಗ ದಾಖಲೆ ಎಲ್ಲ ನೋಡಿದರೆ ಇಟ್ ಇಸ್ ವೆರಿ ಕ್ಲಿಯರ್, ಆ ಟೈಟಲ್ ಸೇಲ್ ಡೀಡ್ ಅವರು ದೇವರಾಜು ಮಾಡುವಾಗ ದೇವರಾಜು ನನಗೆ ಹೆಂಗೆ ಈ ಪ್ರಾಪರ್ಟಿ ಬಂತು ಅಂತಲೂ ಹೇಳಿಲ್ಲ ಅದರಲ್ಲಿ. ಸೊ ಟ್ರೇಸಿಂಗ್ ಆಫ್ ಟೈಟಲೇ ಇಲ್ಲ ಅದರಲ್ಲಿ. ಸೊ ಪೇಪರ್ಸ್ ಇಲ್ಲ, ಹಾಂ ಸೇಲ್ ಡೀಡ್ ಪೇಪರ್ಸ್ ಡೇಟ್ಸು ಇಲ್ಲ ಅದರಲ್ಲಿ. ಸೊ ಕೋರ್ಟ್ಗೆ ನಾವು ಒಂದೊಂದಾಗಿ ನಾವು ಎಲ್ಲ ಎಸ್ಟಾಬ್ಲಿಷ್ ಮಾಡ್ಕೊಂಡು ಹೋಗಿದ್ವಿ. ದ ಕೋರ್ಟ್ ಗಿವ್ಸ್ ಅ ಪಿ ಸಿ ಆರ್ ನಂಬರಿಂಗ್ ಆನ್ 13th, ದೆನ್ ದ ಕೇಸ್ ವಿಲ್ ಪ್ರೊಸೀಡ್. ಎನಿಥಿಂಗ್ ಎಲ್ಸ್? ದ ಕೋರ್ಟ್ಸ್ ಆರ್ ವೆರಿ ಕ್ಲಿಯರ್ ಆನ್ ಆಲ್ ಆಫ್ ದಿಸ್. ಯು ಡೋಂಟ್ ನೀಡ್ ಅನ್ ಒಫಿಷಿಯಲ್ ಲೆಟರ್ ಫ್ರಮ್ ದ ಆನರಬಲ್ ಚೀಫ್ ಮಿನಿಸ್ಟರ್ ಸ್ಟೇಟಿಂಗ್ ಡೂ ದಿಸ್ ಆರ್ ಡೂ ದ್ಯಾಟ್ ಟು ಶೋ ದ್ಯಾಟ್ ಹಿ ಹ್ಯಾಸ್ ಅ ರೋಲ್. ಇಫ್ ದ ವೈಫ್ ಆಫ್ ಸಂಬಡಿ ಇನ್ ಪವರ್ ಹ್ಯಾಸ್ ಯುಟಿಲೈಸ್ಡ್ ದ ಪರ್ಸನ್ಸ್ ಪವರ್ ಆ್ಯಂಡ್ ಗೇನ್ಡ್ ಇಲ್ಲೀಗಲಿ ಬೈ ದ್ಯಾಟ್, ದೆನ್ ಇಟ್ ಆಲ್ಸೋ ಶೋಸ್ ದ್ಯಾಟ್ ದೇರ್ ಇಸ್ ಇಲ್ಲೀಗಲ್ ಗ್ರಾಟಿಫಿಕೇಶನ್ ದೇರ್. ನಂಬರ್ ಟೂ, ಶೀ ಈಸ್ ಅ ಹೌಸ್ ವೈಫ್, ಶೀ ಡಸ್ ನಾಟ್ ಅರ್ನ್ ಹರ್ ಓನ್ ಆನ್ ಹರ್ ಓನ್. ಸೊ ದೆನ್ ವೇರ್ ಡಸ್ ಆಲ್ ಆಫ್ ದಿಸ್ ಕಮ್ ಫ್ರಮ್? ಅದಕ್ಕೆ ನಾನೇನು ಹೇಳ್ತಿರೋದು, ಅವ್ರದ್ದು ಡೈರೆಕ್ಟ್ ರೋಲು ಎಸ್ಟಾಬ್ಲಿಷ್ ಮಾಡೋಕ್ಕೆ ಬೇಕಾಗಿಲ್ಲ. ಕೋರ್ಟ್ಸ್ ಆರ್ ವೆರಿ ಕ್ಲಿಯರ್, ಹೆಂಡತಿಯಾಗಿ ನೀವು ನಿಮ್ಮ ಹಸ್ಬೆಂಡ್ ಪವರಲ್ಲಿ ಇರುವಾಗ ನೀವು ಏನಾದರೂ ಬೆನಿಫಿಟ್ ಮಾಡಿಕೊಂಡ್ರೆ ಅವ್ರಿಗೂ ಬೆನಿಫಿಟೆ. ಸೊ ಇಂಡೈರೆಕ್ಟೋ ಡೈರೆಕ್ಟೋ ರಿಲೇಷನ್ಶಿಪ್ ನಾವು ಎಸ್ಟಾಬ್ಲಿಷ್ ಮಾಡಿಕೊಂಡ್ರೆ ಅಷ್ಟು ಸಾಕು. ಫ್ರಾಡ್ ಸೇಲ್ ಡೀಡ್ ಇರ್ಬೋದು ಅಥವಾ ಅವ್ರಿಗೆ ಫ್ರಾಡ್ ಅಧಿಕಾರ ಇದು ಸ್ಯಾಂಕ್ಷನ್ ಮಾಡಿರೋ ಅಫಿಷಿಯಲ್ಸ್ ಇರ್ಬೋದು, ಇವ್ರನ್ನ ಅಕ್ಯೂಸ್ಡ್ ಇವರು ಪ್ರಾಪರ್ ಆಗಿ ಭಾಗಿಯಾಗಿದ್ದಾರೆ, ಇವ್ರನ್ನ ಅಕ್ಯೂಸ್ಡ್ ಮಾಡದೆ ಸಿಎಂ ಕುಟುಂಬದವ್ರ ಇಲ್ಲ ನಾವು ಅದರ್ಸ್ನು ಅಂತ ಹಾಕಿದ್ವಿ. ದೇ ವಿಲ್ ಬಿ ಆಡೆಡ್ ಆನ್ ಲೇಟರ್ ಒನ್ಸ್ ಇಟ್ ಇಸ್ ಎಸ್ಟಾಬ್ಲಿಷ್ಡ್ ಅಂಡ್ ವಿ ಆರ್ ಏಬಲ್ ಟು. ಅವ್ರು ಪಾರ್ಟಿಸಿಪೇಟ್ ಆಗಿದ್ದಾರೆ, ಫಸ್ಟ್ ಅವ್ರು ಆಗ್ಬೇಕಲ್ವಾ? ಯಾರು ಪಾರ್ಟಿಸಿಪೇಟ್ ಆಗಿರೋರು? ಅಧಿಕಾರಿಗಳು, ಮೂಡ ಕಮಿಷನರ್ ಇರ್ಬೋದು, ಡಿ ಸಿ ಇರ್ಬೋದು, ಇವ್ರು ದೇ ಆರ್ ಪಾರ್ಟಿಸಿಪೇಟ್ ಆಲ್ರೆಡಿ. ಆಯ್ತು, ಡೈರೆಕ್ಟ್ಲಿ ಬಿಟ್ಟು ಅವರನ್ನ ಮಾಡಿ ಯಾರು ಬೆನಿಫಿಟ್ ಆಗಿರೋರನ್ನ ಮೊದಲು ನಾವು ಅಕ್ಯೂಸ್ ಮಾಡ್ತೀವಿ. ಆಯ್ತಾ, ಯಾರನ್ನು ಹೇಳಿ ಅವರು ಆರ್ಡರ್ ತಗೊಂಡಿದಾರೋ ಅದು ಆಮೇಲೆ ಬರುತ್ತೆ. ಈಗ ಮೊದಲು ಅಕ್ಯೂಸ್ ನಂಬರ್ ಟೂ ಅವ್ರಿಗೆ ಗಿಫ್ಟ್ ಡೀಡ್ ಆಗಿದೆ, ಅಕ್ಯೂಸ್ ನಂಬರ್ ತ್ರೀ ಅವ್ರಿಗೆ ಸೇಲ್ ಡೀಡ್ ಆಗಿದೆ, ಅಕ್ಯೂಸ್ ನಂಬರ್ ಫೋರ್ ಅವ್ರಿಗೆ ಹಕ್ಕು ಇಲ್ಲ ಅವರು ಸೇಲ್ ಮಾಡಿದ್ದಾರೆ, ಅವ್ರು ಮೇನ್ ಮಾಡಿದ್ವಿ. ಯಾರಿಂದ ಇದೆಲ್ಲ ಆಗಿರೋದು, ಯಾರಿಗೆ ಆ 14 ಸೈಟ್ ಯಾರಿಗೆ ಬೆನಿಫಿಟ್ ಬಂತು ಅವ್ರನ್ನೂ ಮಾಡಿದ್ವಿ ಅಷ್ಟೇ. ಆಯ್ತಾ?